I know. ऑनलाइन क्लास के विद्यार्थी विद्यार्थिनी के सुस्वागत निन्ने नडेदिरुव लेखन वाल्परय अभिवृद्धि तंद दुरंत अन्नुवंतद्दु अदु उळिद भागवन्न प्रमुखवागि वाल्परय अभिवृद्धि अभिवृद्धि तंदा दुरंता लेखकरो कृपाकर सेनानी इनोबर के पुट्टस्वामी जन सेरी रचिसिरुवंत जीवजाल अन्नुवंत पुस्तक अदरल्लि बरुवंत लेखन वाल्परय अभिवृद्धि तंद दुरंत अन्नुवंतद्दु ई लेखनद प्रमुख आशय मत्त अंशगळु अत्यंत अर्थपूर्णवागि ई लेखकरु कट्टिकोळ्ळक ಪ್ರಯತ್ನ ಮಾಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ವಾಲ್ಪರೈ ಅನ್ನುವಂಥದ್ದು ವಾಲ್ಪರೈ ಇದು ತಮಿಳುನಾಡಿಗೆ ಸೇರಿದ ಕಣಿವೆ ಪ್ರದೇಶ ಇದು ತಮಿಳುನಾಡಿಗೆ ಸೇರಿದ ಕಣಿವೆ ಪ್ರದೇಶ ಇಲ್ಲಿ ವಾಲ್ಪರೈ ಪರೈ ಅಂದರೆ ಬಂಡೆಕಲ್ಲು ಪರೈ ಅಂದರೆ ಬಂಡೆಕಲ್ಲು ಹೀಗಾಗಿ ಬಂಡೆಗಳಿಂದ ಆವೃತವಾದಂತಹ ಕಾಡನ್ನು ತಮಿಳಿನೊಳಗೆ ವಾಲ್ಪರೈ ಅಂತ ಹೇಳಿ ಕರೀತಾರ ಮಧುಮಲೈ ಕಾಡಿನ ಸರಗಿನಲ್ಲಿರುವ ಸರಗು ಅಂದ್ರೆ ಅಂಚಿನಲ್ಲಿರುವ ಒಂದು ಸ್ಥಳ ಸೂರ್ಯನ ಕಿರಣ ಪ್ರವೇಶಿಸಲು ಕೂಡ ಕಷ್ಟ ಅನ್ನುವಷ್ಟು ಅತ್ಯಂತ ದಟ್ಟವಾದಂತಹ ಒಂದು ಕಾಡು ಈ ವಾಲ್ಪರೈ ಎನ್ನುವಂತಹ ಒಂದು ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶವು ಅಭಿವೃದ್ಧಿ ಹೆಸರಿನೊಳಗೆ ಬರಡಾಗಿ ಹೋಗ್ತದ ಅನ್ನುವಂಥದ್ರು ಕೂಡ ಈ ಲೇಖನದೊಳಗೆ ಕಂಡುಕೊಳ್ತೀವಿ ಹೀಗಾಗಿ ಒಟ್ಟಾರೆ ಈ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಶಕ್ತಿ ನಿಜಕ್ಕೂ ಕೂಡ ಭೂಮಿ ತಾಯಿಗೆ ಇರುವಂಥದ್ದು ನಾವು ಇಲ್ಲಿ ಕಂಡುಕೊಳ್ತೀವಿ ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ಅಂದರೆ ವಿಶೇಷವಾಗಿ ದುರಾಸೆಗೆ ಒಳಗಾದಂಥ ವ್ಯಕ್ತಿಗಳು ಪ್ರಮುಖವಾಗಿ ಅಂದರೆ ಇಡೀ ಆ ಪ್ರಕೃತಿಯನ್ನು ಅಲ್ಲಿರುವಂಥ ಆ ದುರಾಸೆಯ ಮೂಲ ಕಾರಣ ಆಗಿ ಹಣದ ಬೆನ್ನತ್ತಿನೋ ಅಥವಾ ಆ ಪ್ರಕೃತಿಯನ್ನು ನಾಶಗೈಯುತ್ತಾ ಅಟ್ಟಹಾಸ ಮೇರಿತಾ ಇರುವಂಥದ್ದು ಕಂಡುಬರ್ತದೆ ಹೀಗಾಗಿ ಗಣಿಗಾರಿಕೆ ಆಗಿರ್ಬೋದು ಮರಳು ದಂಧೆ ಆಗಿರ್ಬೋದು ಹಾಗೆ ನೀರಿನ ಮಾರಾಟ ಆಗಿರ್ಬೋದು ಅರಣ್ಯ ಲೂಟಿ ಆಗಿರ್ಬೋದು ಪ್ರಾಣಿ ಸಂಕುಲಗಳು ಅಂದರೆ ಬೇಟೆ ಆಡುವಂಥದ್ದಾಗಲಿ ಇವೆಲ್ಲವೂ ಕೂಡ ಇಡೀ ಜೀವಜಾಲಕ್ಕೆ ವಿನಾಶ ಉಂಟು ಮಾಡುವಂಥ ಒಂದು ಸಂದರ್ಭ ವ್ಯವಸ್ಥೆ ಒಳಗೆ ನಡೀತಾ ಇರುವಂಥದ್ದು ಇಂಥ ಒಂದು ಸಂದರ್ಭ ಒಳಗೆ
ಈ ವಿನಾಶ ಆಗಬಾರದು ಅಂತ ಹೇಳೋ ಉದ್ದೇಶದಿಂದ ವಾಲ್ಪರೆ ಅಭಿತಿತ್ತದ ದುರಂತ ಅನ್ನುವಂಥ ಲೇಖನದೊಳಗೆ ಕೃಪಾಕರ ಮತ್ತು ಸೇನಾನಿ ಕೆ ಪುಟ್ಟಸ್ವಾಮಿ ಈ ಮೂರು ಜನರು ಏನಂದ್ರೆ ನಿಜಕ್ಕೂ ಸಮಾಜಕ್ಕೆ ಅರಿವು ಮತ್ತು ಜಾಗೃತಿಯನ್ನು ಕೊಡೋದ್ರ ಮೂಲಕ ಕಾಡನ್ನ ರಕ್ಷಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ ಉಳಿಸಬೇಕಾಗ್ತದೆ. ಅಂದಾಗ ಸರಿಯಾದಂಥ ಸಮಯಕ್ಕೆ ಮಳೆ ಬೆಳೆ ಬರಲಿಕ್ಕೆ ಸಾಧ್ಯ ಮತ್ತು ಒಳ್ಳೆಯ ಗಾಳಿ ಸ್ವಚ್ಛವಾದಂಥ ಗಾಳಿ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಕೂಡ ಲೇಖಕರು ಈ ಲೇಖನದ ಮೂಲಕ ಸಮಾಜಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಈ ನಿಟ್ಟಿನೊಳಗೆ ಇಲ್ಲಿ ಲೇಖಕರ ಪ್ರತಿಯೊಂದು ವಿಚಾರಗಳು ಕೂಡ ನಮಗೆ ಸಾಕಷ್ಟು ಮೌಲ್ಯ ಆಧಾರಿತ ವಿಚಾರದ ಜೊತೆಗೆ ಅತ್ಯಂತ ಸ್ಪಷ್ಟವಾದಂಥ ಮಾಹಿತಿ ಇಲ್ಲಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಲೇಖಕರು ಮಾಡುವಂಥದ್ದು. ಹೀಗಾಗಿ ಇಲ್ಲಿ ಮಾಸಿಗೆ ಪ್ರಮುಖವಾಗಿ ಆತ 1890ರಲ್ಲಿ ಈ ವಾಲ್ಪರೆ ಎನ್ನುವಂಥ ಕಾಡಿಗೆ ಪ್ರವೇಶ ಮಾಡ್ತಾನೆ. 1890ರಲ್ಲಿ ಹೀಗಾಗಿಯೇ ಯಾರು ಅಂದ್ರೆ ಕಾರ್ವೇರ್ ಮಾಸ್. ಕಾರ್ವೇರ್ ಮಾಸ್ ಹದಿನೆಂಟು ಪ್ರವೇಶ ಮಾಡಿರುವಂತಹ ಸಂದರ್ಭದೊಳಗ ಪ್ರಮುಖವಾಗಿ ಅದ್ಯಾವೂ ಕೂಡ ಅವನಿಗೆ ಆ ಪ್ರದೇಶ ಏನೂ ಗೊತ್ತಿರಲಿಲ್ಲ. ಅವೆಲ್ಲವೂ ಕೂಡ ಆ ಮಾಹಿತಿಯನ್ನ ಅಲ್ಲಿರುವಂತಹ ಸಂಪೂರ್ಣ ವಿಷಯವನ್ನ ಕಾಡಿನ ಎಲ್ಲೆಲ್ಲಿ ಯಾವ್ಯಾವ ಗಿಡ ಮರ ಬಳ್ಳಿ ಏನದ ಅನ್ನುವಂಥದ್ರು ಕೂಡ ಅರ್ಥ ಮಾಡಿಕೊಳ್ಳಕ್ಕ ನಿಜಕ್ಕೂ ಕೂಡ ಅವನಿಗೆ ಹಸಿವು ಅನ್ನೋದಿರ್ತದೆ, ಆಸಕ್ತಿ ಅನ್ನೋದಿರ್ತದೆ. ಹಿಂಗಾಗಿ ಯಾವಾಗಲೂ ಕೂಡ ಬ್ರಿಟಿಷರು ಪ್ರಮುಖವಾಗಿ ಅಂದ್ರೆ ಈ ಹೊಸತನ ಹೆಕ್ಕಿ ತೆಗೆಯುವಂತ ಹುಡುಕುವಂತ ಒಂದು ಗುಣ ಹುಟ್ಟಿನಿಂದಲೇ ಬೆಳೆಸ್ಕೊಂಡಿರುವಂಥದ್ದು ನಾವು ಇಲ್ಲಿ ಕಂಡುಕೊಳ್ತೀವಿ. ಹೀಗಾಗಿ 1890ರಲ್ಲಿ ಕಾವೇರಿ ಮಾಸ್ ಈ ಪ್ರದೇಶಕ್ಕೆ ಅಂದ್ರೆ ವಾಲ್ಪರೆ ಅನ್ನುವಂತ ಮೊದಲೇ ಹೆಸರು ಇರಲಿಲ್ಲ, ಅನಂತರ ಅದು ನಾಮಕರಣಗೊಂಡಿರುವಂಥದ್ದು ಕಾಣ್ತೀವಿ. ಮೊದಲ ಅದೊಂದು ದಟ್ಟವಾದಂತ ಕಾಡು, ಸೂರ್ಯನ ಕಿರಣಗಳು ಕೂಡ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಾರದಂತ ಒಂದು ಸ್ಥಳ. ಅಷ್ಟು ಮುಗುಲಿಗೆ ಮುಟ್ಟುವಂತ ರೀತಿಯೊಳಗೆ ಗಿಡ ಮರ ಬಳ್ಳಿಗಳು ಬೆಳೆದು ನಿಂತಿರುವಂಥದ್ದು ಕೂಡ ನಾವು ಅಲ್ಲಿ ಕಾಣ್ತೀವಿ. ಹೆಮ್ಮರವಾಗಿ ಬೆಳೆದಿರುವಂತಹ ಒಂದು ಪ್ರದೇಶ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಒಂದು ಕಡೆ ಅಭಿವೃದ್ಧಿ ಆಗ್ತದ, ಇನ್ನೊಂದು ಕಡೆ ದುರಂತ ಉದ್ಭವಿಸುವಂತ ಕೂಡ ನಾವು ಕಾಣ್ತೀವಿ. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಕಾರ್ವೇರ್ ಮಾಸರು ಆ ಒಂದು ಪ್ರದೇಶಕ್ಕೆ ಪ್ರಮುಖವಾಗಿ ಬರುವುದ್ರ ಮೂಲಕ ಅಂದ್ರೆ ಅಲ್ಲಿ ಮಾಸ್ಗೆ ಆ ಸನ್ನೆ ಮೂಲಕನೇ ಪರಿಚಯಗೊಳ್ತಾನೆ. ಹೀಗಾಗಿ ಪರಿಚಯ ಆದ್ಮ್ಯಾಗ ಅಲ್ಲಿ ಪೂಣಚ್ಚಿ ಎಂಬ ಆದಿವಾಸಿ ಅವನ ನೆರವಿನಿಂದ ಏನ್ ಮಾಡ್ತಂದ್ರೆ ಇಡೀ ಅರಣ್ಯ ಎಲ್ಲ ಮಾಸ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅನ್ವೇಷಿಸುವಂಥದ್ದು ಅಂದ್ರೆ ತಿಳ್ಕೊಳ್ಳಕ್ಕ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಇಂಥ ಒಂದು ಸಂದರ್ಭದೊಳಗ ಅಲ್ಲಿ ಪ್ರಕೃತಿಯನ್ನ ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ನೋಡ್ರಿ, ಬ್ರಿಟಿಷಿಗ ಎಲ್ಲಿಂದೋ ಬಂದಂಥವನು. ಹೀಗಾಗಿ ಆತ ಪ್ರಮುಖವಾಗಿ ಈ ಪ್ರದೇಶವನ್ನ ಕಂಡುಕೊಂಡು ಬಹಳ ಸ್ವಚ್ಛಂದವಾದಂಥ ವಾತಾವರಣ, ಹೀಗಾಗಿ ಅದನ್ನ ತಾನು ಇಲ್ಲಿ ನೆಲೆಸಬೇಕು ಅಂತೇಳಿ ಆಸ್ವಾದಿಸಬೇಕು ಅಂತೇಳಿ ಆ ಪ್ರಕೃತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಕಾರ್ವೇರ್ ಮಾಸ್ ಆ ಸಂದರ್ಭದೊಳಗೆ ಅಲ್ಲಿ ಸಹಜವಾಗಿ ತೀರ್ಮಾನಿಸ್ತಾನ ಅನ್ನುವಂಥದ್ದು ಕೂಡ ನಾವು ಅಲ್ಲಿ ಕಾಣ್ತೀವಿ. ಹೀಗಾಗಿ ಪೂಣಚ್ಚಿಯ ಒಂದು ಸಹಕಾರ, ನಾವು ಯಾರೇ ಒಂದು ಒಳ್ಳೆ ಕ್ಷೇತ್ರದೊಳಗೆ ಅಥವಾ ಸಾಧನೆ ಮಾಡಬೇಕಾದಾಗ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ತನ್ನಿಂದ ಅಷ್ಟೇ ಇಲ್ಲಿ ಬದಲಾವಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂಗಾಗಿ ಅಂಥ ಒಂದು ಸಂದರ್ಭದೊಳಗೆ ಇನ್ನೊಬ್ಬರ ಸಹಕಾರ ಅತ್ಯಂತ ಅವಶ್ಯಕ ಆಗಿರುತ್ತದೆ. ಹಾಗೆ 1890ರೊಳಗೆ ಕಾವೇರಿ ಮಾರ್ಸ್ನು ಕೂಡ ಪ್ರಮುಖವಾಗಿ ಆತ ಸುತ್ತಮುತ್ತಲಿನ ಪ್ರದೇಶ ಯಾವುದು ಕೂಡ ಗೊತ್ತಿಲ್ಲ. ವಾಲ್ಪರ ಎನ್ನುವಂಥ ದಟ್ಟವಾದಂಥ ಕಾಡು ಏನೂ ಗೊತ್ತಿಲ್ಲ, ಯಾವ್ಯಾವ ಗಿಡ ಮರ ಯಾರು ಏನದಾರ ಅಂತೇಳಿ ಯಾವುದು ಗೊತ್ತಿಲ್ಲ ಅಂತದ್ದು. ಅದನ್ನ ಪಡ್ಕೊಳ್ಳಕ್ಕೆ ಯಾರ ಸಹಕಾರ ಪಡ್ಕೊಳ್ತಾನ ಅಂತ ಹೇಳಿದ್ರೆ ಇಲ್ಲಿ ಪೂಣಚ್ಚಿ ಎಂಬ ಆದಿವಾಸಿ ಅನ್ನುವಂಥ ವ್ಯಕ್ತಿಯಿಂದ ಅವನ ಸಹಕಾರದಿಂದ ಸ್ಥಳೀಯರ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡ್ತಾನೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಮೊದಲು ನಾವು ಇನ್ನೊಬ್ಬರ ಪ್ರೀತಿ ವಿಶ್ವಾಸ ನಂಬಿಕೆ ಹೀಗಾಗಿ ಪಡ್ಕೊಂಡ್ರೆ ಮಾತ್ರ ಅಲ್ಲಿ ಏನೆಲ್ಲವೂ ಕೂಡ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಏನೇ ಮಾಡಬೇಕಾದರೂ ಕೂಡ ವಿಶ್ವಾಸ ಬಹಳ ದೊಡ್ಡದು, ಪ್ರಾಮಾಣಿಕತೆ ಬಹಳ ದೊಡ್ಡದು, ನಿಷ್ಠೆ ಬಹಳ ದೊಡ್ಡದು. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಕಾವೇರಿ ಮಾಸ್ ಆ ಆದಿವಾಸಿ ಜನರ ಪ್ರೀತಿ ವಿಶ್ವಾಸವನ್ನ ಅಲ್ಲಿ ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಿಂತ ಹೆಚ್ಚು ಯಾರ ಬ್ಯಾಗ ಅಂತಂದ್ರೆ ಪೂಣಚ್ಚಿ ಎಂಬ ಆದಿವಾಸಿ, ಅವನ ಸಹಕಾರದಿಂದ ಸ್ಥಳೀಯರ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡ್ತಾನೆ, ಇಡೀ ಪ್ರದೇಶದ ನಕ್ಷೆಯನ್ನ ತಯಾರಿಸ್ತಾನ. ಹೀಗಾಗಿ ಇಲ್ಲಿ ನಾವು ಇವೆಲ್ಲ ಮಾಹಿತಿಗಳನ್ನ ಕಂಡುಕೊಂಡಾಗ ನಿಜಕ್ಕೂ ಕೂಡ ಇಲ್ಲಿ ಕಾರ್ವೇರ್ ಮಾಸ್ ಅವನ ಹಿನ್ನೆಲೆ ನೋಡಿದಾಗ ಅವನ ಬದುಕು ನೋಡಿದಾಗ
ಒಂದು ಕಡೆ ನಿಜಕ್ಕೂ ಆ ಇಡೀ ದಟ್ಟವಾದಂತಹ ಕಾಡನ್ನ ನಾಶ ಮಾಡುವ ಮೂಲಕ ನಿಜಕ್ಕೂ ಅಲ್ಲಿ ತನ್ನದೇ ಆದಂತ ಒಂದು ಏಕ ಸ್ವಾಮ್ಯವನ್ನ ಪಡೆದುಕೊಳ್ಳುವಂಥದ್ದು, ಯಜಮಾನಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದೊಳಗೆ ಆತ ಒಳಗೊಳ್ಳುವಂಥದ್ದು ಕೂಡ ಈ ಒಂದು ಲೇಖನದೊಳಗೆ ಕಂಡು ಬರ್ತದ. ಹೀಗಾಗಿ ಸ್ಥಳೀಯರ ವಿಶ್ವಾಸ ಸಂಪಾದನೆ ಮಾಡ್ತಾನ, ಇಡೀ ಪ್ರದೇಶದ ಒಂದು ನಕ್ಷೆಯನ್ನ ತಯಾರಿಸ್ತಾನ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಾ ಗಿಡಗಳನ್ನು ತಂದು ನೆಟ್ಟ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ 1890ರೊಳಗೆ ಏನು ವಾಲ್ಪರೆ ಅನ್ನುವಂಥ ಕಾಡಿಗೆ ಪ್ರವೇಶ ಮಾಡ್ತಾನಲ್ಲ, ಪ್ರವೇಶ ಮಾಡಿರುವಂಥದ್ದು ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಉದ್ದೇಶ ಏನು ಅಂತಂದ್ರೆ, ಪ್ರಮುಖವಾಗಿ ಚಹಾ ಗಿಡಗಳನ್ನ ಅಂದ್ರೆ ಆ ಚಹಾ ಗಿಡಗಳನ್ನ ತಂದು ನೆಡುವಂತ ಒಂದು ಪ್ರಯತ್ನ ಏನಂದ್ರೆ ಇಲ್ಲಿ ಯಾರು ಮಾಡ್ತಾರ ಅಂತ ಹೇಳಿದ್ರೆ ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸ್. ಹೀಗಾಗಿ ಆ ಚಹಾ ಗಿಡದಿಂದ ಅಲ್ಲಿರುವಂತಹ ಒಂದು ತೊಂದರೆಯನ್ನ ಅಲ್ಲಿ ಆ ವ್ಯವಸ್ಥೆ ಹಾಳಾಗುವಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಆ ಚಹಾ ಗಿಡವನ್ನ ನೆಡುವಂತ ಒಂದು ಪ್ರಯತ್ನದೊಳಗೆ ಇಲ್ಲಿ ಯಾರು ಒಳಗಾಗ್ತಾರ ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್. ಹೀಗಾಗಿ ಏಕಸ್ವಾಮ್ಯತೆಯನ್ನು ಪಡೆದುಕೊಳ್ಳುವಂಥದ್ದು ಇಡೀ ಆ ದಟ್ಟವಾದಂಥ ಕಾಡು ಮುಗಿಲಿಗೆ ಮುಟ್ಟುವಂತಹ ರೀತಿ ಒಳಗೆ ಅಷ್ಟು ಹೆಮ್ಮರವಾಗಿ ಬೆಳೆದಂತ ಈ ವಾಲ್ಪರೆ ಎನ್ನುವಂತಹ ಕಾಡು ಪ್ರಮುಖವಾಗಿ ಸಹಜವಾಗಿ ಅದನ್ನ ತಾನು ಪಡ್ಕೊಳ್ಳುವ ಜೊತೆಗೆ ತಾನು ಒಬ್ಬ ಬ್ರಿಟಿಷಿಗ ಅಲ್ಲಿರುವಂತ ಎಲ್ಲಾ ವಸ್ತುಗಳು ಕೂಡ ಸಂಪೂರ್ಣ ಅಲ್ಲಿ ನಾಶ ಮಾಡೋದ್ರ ಜೊತೆಗೆ ಈ ಚಹಾ ಗಿಡಗಳನ್ನ ಬೆಳೆಸುವಂತ ಪ್ರಯತ್ನದೊಳಗೆ ಹಂತ ಹಂತವಾಗಿ ಅದನ್ನ ಒಳ್ಳೆ ಉತ್ಪಾದನೆಯನ್ನ ಮಾಡ್ಕೊಳ್ಳಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಆ ಚಹಾ ಗಿಡಗಳನ್ನ ತಂದು ನೆಡುವಂತ ಒಂದು ಪ್ರಯತ್ನ ಮಾಡ್ತಾನೆ. ವಾಲ್ಪರೆ ಕಾಡಿನ ಮುಂದಿನ ದಿನಗಳ ಒಂದು ದುರಂತದ ಮೂಲ ಬೀಜಗಳು ಯಾವ ರೂಪದೊಳಗೆ ಬಂದು ಅಂದ್ರೆ ಈ ಚಹಾ ಗಿಡದ ರೂಪದೊಳಗೆ ಬಂದು ಅಂತ ಹೇಳ್ತಾರ. ಈ ರೀತಿ ಒಳಗೆ ಸಹಜವಾಗಿ ಕಾರ್ಲ್ ಮಾರ್ಕ್ಸ್ ಈ ತರದ ಒಂದು ಅಂತರಂಗದೊಳಗೆ ಬೇರೆ ಮತ್ತು ಬಹಿರಂಗ ಬೇರೆ, ಸಹಜವಾಗಿ ಜನರ ಪ್ರೀತಿ ವಿಶ್ವಾಸ ಒಂದು ಕಡೆ ಪಡ್ಕೊಳ್ಳೋ ಜೊತೆಗೆ ಆತ ಬರೇ ಪ್ರಕೃತಿಯನ್ನ ಆಸ್ವಾದಿಸಕ್ಕೆ ಬಂದಿಲ್ಲ. ಅವನು ಬಂದಿರುವಂತ ಉದ್ದೇಶ ಏನು, ಚಹಾ ಗಿಡಗಳನ್ನ ಬೆಳೆಸುವುದ್ರ ಮೂಲಕ ಅಂದ್ರೆ ಅದು ಸುತ್ತಮುತ್ತಲಿರುವಂತ ಒಳ್ಳೆ ಪ್ರಕೃತಿ ಅದು. ಯಾಕಂದ್ರೆ ಕಾಡಿದ್ರೆ ನಾಡು ಉಳ್ಳಿಕ್ಕೆ ಸಾಧ್ಯ ಇಲ್ಲ, ಕಾಡು ನಾಶ ಆಯ್ತಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಕೂಡ ಬಹಳಷ್ಟು ಸಮಸ್ಯೆಯನ್ನು ಎದುರಿಸುವಂಥದ್ದು ಕಾಣ್ತೀವಿ. ಆ ನಿಟ್ಟಿನೊಳಗೆ ಇಲ್ಲಿ ಲೇಖಕರು ಅಂದರೆ ಕೃಪಾಕರ ಮತ್ತು ಸೇನಾನಿ ಕೆ ಪುಟ್ಟಸ್ವಾಮಿ ಇವರೆಲ್ಲರೂ ಕೂಡಿ ಇಡೀ ಆ ಪ್ರಕೃತಿಯನ್ನು ಅದರ ಬಗ್ಗೆ ಅರಿವು ಮೂಡಿಸುವಂಥ ಅಥವಾ ಯಾವುದೋ ಒಂದು ರಾಜ್ಯ ಯಾವುದೋ ಒಂದು ಜಿಲ್ಲೆ ಅಥವಾ ಯಾವುದೋ ಒಂದು ತಾಲೂಕು ಅಥವಾ ಯಾವುದೋ ಒಂದು ಊರು ಎಲ್ಲೇ ಆಗಲಿ ನಾಶ ಆಗಲಿಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಕೂಡ ಲೇಖಕರ ಒಂದು ಹಂಬಲ. ಇಂಥ ಒಂದು ಸಂದರ್ಭ ಒಳಗೆ ಪ್ರಮುಖವಾಗಿ ಆ ಒಂದು ಚಹಾ ಗಿಡಗಳನ್ನ ತಂದು ನೆಡ್ತಾನ. ಅಂದ್ರೆ ಆ ವಾಲ್ಪರ ಎನ್ನುವಂಥ ಕಾಡಿನೊಳಗ ಅಂದ್ರೆ ಹಂತ ಹಂತವಾಗಿ ಒಮ್ಮೆಲೆ ಸಂಪೂರ್ಣ ಗಿಡ ಮರಗಳನ್ನ ಕಡಿದು ಹಾಕೋಕೆ ಸಾಧ್ಯ ಆಗೋದಿಲ್ಲ, ಹಂತ ಹಂತವಾಗಿ ಅಲ್ಲಿ ಆ ಗಿಡ ಮರಗಳನ್ನ ಕಡಿದು ಅಲ್ಲಿ ಚಹಾ ಗಿಡವನ್ನ ನೆಡುವಂತ ಒಂದು ಪ್ರಯತ್ನ ಮಾಡ್ತಂತ ಹೇಳ್ತಾರ. ಆ ವಾಲ್ಪರೆ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜ ಯಾವುದು ಅಂದ್ರೆ ಚಹಾ ಗಿಡದ ರೂಪದಲ್ಲಿ ಬಂದು ಅನ್ನುವಂಥದ್ದು ಕೂಡ ನೆನಪು ಮಾಡಿಕೊಳ್ಳುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಈ ನಿಟ್ಟಿನೊಳಗೆ ಒಂದು ಕಡೆ ಅಭಿವೃದ್ಧಿ ಆಗ್ತದ, ಇನ್ನೊಂದು ಕಡೆ ದುರಂತ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಂಥ ಒಂದು ದಟ್ಟ ಕಾಡು ಒಂದು ಕಡೆ ಚಹಾದ ಗಿಡಗಳ ನೆಡುವ ಮೂಲಕ ಇಡೀ ಅಲ್ಲಿರುವಂಥ ಜನರಿಗೆ ಉದ್ಯೋಗ ಸಿಗ್ಬೋದು, ಆದರೆ ಒಳ್ಳೆ ಗಾಳಿ ಒಳ್ಳೆ ನೀರ ಒಳ್ಳೆ ಆಹಾರ ಮುಖ್ಯವಾಗಿ ನಮಗೆಲ್ಲ ಬೇಕಾಗಿರುವಂಥದ್ದು ಮೊದಲು ಇಲ್ಲಿ ಒಳ್ಳೆ ವಾತಾವರಣ ಬೇಕಾಗ್ತದೆ, ಪ್ರಕೃತಿ ಬೇಕು. ಪ್ರಕೃತಿ ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ಎಷ್ಟೇ ಜನ ಆಗಲಿ ಅಲ್ಲಿ ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಒಳ್ಳೆ ಉಸಿರಾಟವನ್ನು ಮಾಡಲಿಕ್ಕೆ ಅಥವಾ ಖುಷಿಯಿಂದ ಬದುಕಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಬರಬರುತ್ತಾ ಗಿಡ ಮರಗಳನ್ನ ಕಡಿದು ಹಾಕಿ ಆ ಚಹಾ ಗಿಡಗಳನ್ನ ನೆಡುವಂತ ಒಂದು ಪ್ರಯತ್ನದೊಳಗೆ ಕಾರ್ಲ್ ಮಾರ್ಕ್ಸ್ ಪ್ರಮುಖವಾಗಿ ಆ ಆದಿವಾಸಿ ವ್ಯಕ್ತಿ ಏನಿರ್ತಾನಲ್ಲ ಪೂಣಚ್ಚಿ ಎಂಬ ಅನ್ನುವಂತಹ ಆದಿವಾಸಿ ವ್ಯಕ್ತಿ ಅವನಿಂದ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಿ ಸಹಜವಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಂಥ ಒಂದು ಸಂದರ್ಭದೊಳಗೆ ಈ ಒಂದು ಹೊಸ ಜಾಗದೊಳಗೆ ಚಹಾ ಗಿಡಗಳು ಪ್ರಮುಖವಾಗಿ ಬಹಳ ಹೊಲಸಾಗಿ ಬೆಳೆಯಲಾರಂಭಿಸಿದ್ರು ಅಂತ ಹೇಳ್ತಾರೆ. ಸಹಜ, ಯಾಕಂದ್ರೆ ಹಲವಾರು ವರ್ಷಗಳಿಂದ ಆ ಪ್ರದೇಶ ಗಿಡ ಮರ ಬಳ್ಳಿ ನೀರ ಬಹಳಷ್ಟು ದಟ್ಟವಾದಂತಹ ಒಂದು ಕಾಡು ಪ್ರದೇಶ ಆಗಿರುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಹಂತ ಹಂತವಾಗಿ ಗಿಡ ಮರಗಳನ್ನ ಕಡಿದು ಹಾಕುವುದ್ರ ಮೂಲಕ ಆ ಚಹಾ ಗಿಡಗಳನ್ನ ನೆಡುವಂತ ಒಂದು ಪ್ರಯತ್ನ ಮಾಡ್ತಾನೆ. ಇಂಥ ಒಂದು ಸಂದರ್ಭದೊಳಗೆ ಆ ಚಹಾ ಗಿಡ ಬಹಳ ಹುರುಸಾಗಿ ಬೆಳೀತಾವ್ರಿ. ಹಿಂಗಾಗಿ ಅಂತ ಒಂದು ಸಂಪತ್ ಭರಿತವಾದಂತ ಪ್ರದೇಶ ವಾಲ್ಪರೆ ಅನ್ನುವಂಥ ಕಾಡು ಇತ್ತು ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ಬೇಕಾಗ್ತದೆ. ಹಿಂಗಾಗಿ ಚಹಾ ಗಿಡಗಳು ಬಹಳ ಹುರುಸಾಗಿ ಸಮೃದ್ಧವಾಗಿ ಬೆಳೆಯಲಾರಂಭಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಮಾರ್ಕ್ಸ್ ನಿಧಾನವಾಗಿ ಕಾಡು ಕಡಿಯುತ್ತಾ ಹೋಗ್ತಾನೆ. ಒಮ್ಮೆಲೆ ಕಡಿದಾಕಾದ್ರೆ ಇಡೀ ಎಲ್ಲ ಗಿಡ ಮರಗಳನ್ನ ಒಮ್ಮೆಲೆ ಕಡಿದಾಕಿದ್ರೆ ಅಲ್ಲಿರುವಂತಹ ಜನರ ವಿರೋಧ ಆಗ್ತದೆ. ಅದು ಆದಿವಾಸಿ ಆಗಿರ್ಬೋದು, ಯಾರೇ ಸುತ್ತಮುತ್ತಲಿನ ಜನ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಸಮಾಜ ಆಗಿರ್ಬೋದು,
ಎಲ್ಲಿಂದ ಬಂದಂತ ವ್ಯಕ್ತಿ ಒಮ್ಮೆಲೇ ಎಲ್ಲಾ ಕಡಮಗಳನ್ನು ಕಡಿತಾ ಹೋದ್ರೆ ನಿಜಕ್ಕೂ ಅಲ್ಲಿ ಬಹಳಷ್ಟು ತೊಂದರೆಯನ್ನ ಕಾರ್ವೇರ್ ಮಾರ್ಸ್ ಅನುಭವಿಸಬೇಕಾಗ್ತದೆ. ಇವೆಲ್ಲಾ ತಿಳ್ಕೊಂಡಂತ ವ್ಯಕ್ತಿ ಕಾರ್ವೇರ್ ಮಾರ್ಸ್. ಹೀಗಾಗಿ ಆತ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಹಂತ ಹಂತವಾಗಿ ಜನರ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಂಡು ಆ ಗಿಡ ಮರಗಳನ್ನ ಕಡಿದು ಹಾಕಿ ಅನಂತರ ಆ ಚಹಾ ಗಿಡ ನೆಡುವಂತ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಹೀಗೆ ಕಾಡು ಕಡಿಯುತ್ತ ಚಹಾ ಗಿಡಗಳನ್ನ ಪಳಗಿಸುತ್ತ ಅಂದ್ರೆ ಹಚ್ಚುತ್ತ ಅಲ್ಲಿ ಆ ತೋಟವನ್ನ ವಿಸ್ತರಣೆ ಮಾಡ್ತಾ ಸಾಗದು ಅನ್ನುವಂಥದ್ದು ನಾವು ಇಲ್ಲಿ ಕಂಡುಕೊಳ್ತೀವಿ. ಹೀಗಾಗಿ ಆ ನಡೆದ ಅಂತ ಹೇಳ್ತಾರ ಒಟ್ಟಾರೆ ಸಮೃದ್ಧವಾಗಿ ಬೆಳೆದಂತ ತೋಟವನ್ನ ಆನಂದಿಸುತ್ತ ಪ್ರಮುಖವಾಗಿ ಮನುಷ್ಯನಿಗೆ ಖುಷಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆನಂದ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅದು ನಿಜಕ್ಕೂ ಕೂಡ ಪ್ರಕೃತಿಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ. ತಾನು ಇಲ್ಲಿ ಸಂತೋಷ ಇದ್ದಾಗ ಅಲ್ಲಿ ಇಂಥ ಒಂದು ಪ್ರಕೃತಿಯಿಂದ ಸಾಕಷ್ಟು ಒಳ್ಳೆ ಗಾಳಿ ನೀರ ಹಾಗೆ ಅಲ್ಲಿರುವಂಥ ಆಹಾರ ಇವೆಲ್ಲವೂ ಕೂಡ ಅವನ ಮ್ಯಾಗೆ ಸಾಕಷ್ಟು ಸಂತೋಷವನ್ನು ಉಂಟು ಮಾಡುದು ಅನ್ನುವಂಥದ್ದು ಕೂಡ ಲೇಖಕರು ಅವನ ವ್ಯಕ್ತಿತ್ವದ ಬಗ್ಗೆ ಪ್ರತಿಬಿಂಬಿಸುವಂಥದ್ದು ತಿಳಿಸಿಕೊಡುವಂಥ ಕೆಲಸ ಇಲ್ಲಿ ಮಾಡ್ತಾರೆ. ಹೀಗಾಗಿ ಆ ತೋಟವನ್ನ ಅಂದ್ರೆ ಅಲ್ಲಿರುವಂತಹ ಸಮೃದ್ಧವಾಗಿ ಬೆಳೆದಂತ ಆ ತೋಟವನ್ನ ಆನಂದಿಸುತ್ತಾ 1934ರೊಳಗೆ ಕಾರ್ವೇರ್ ಮಾರ್ಸ್ ತೀರ್ಕೊಳ್ತಾನ. ಅಂದ್ರೆ ಸುಮಾರು ಅಲ್ಲಿ 1890ರಲ್ಲಿ ಕಾರ್ವೇರ್ ಮಾರ್ಸ್ ಎಲ್ಲಿ ಬರ್ತಾನ ಅಂತಂದ್ರೆ ಈ ವಾಲ್ಪರೆ ಎನ್ನುವಂತ ಕಾಡಿಗೆ ಬರ್ತಾನೆ 1890ರಲ್ಲಿ. ಮತ್ತ ಬಂದ ಆದ್ಮೇಲೆ ಗಿಡ ಎಲ್ಲ ಹಚ್ಚಿರ್ತಾನ, ಅಲ್ಲಿರುವಂತ ಕಾಡೆಲ್ಲ ನಾಶ ಮಾಡ್ತಾನೆ. ಆತ ತೀರ್ಕೊಂಡಿದ್ದು ಯಾವಾಗಂದ್ರೆ 1934ರಲ್ಲಿ ಕಾರ್ವೇರ್ ಮಾಸ್ ಹಸು ನೀಗಿದನು. ಅಂದ್ರೆ ಸುಮಾರು 44 ವರ್ಷ ಈ ಒಂದು ವಾಲ್ಪರೆ ಎನ್ನುವಂಥ ಕಾಡಿನೊಳಗೆ ಬ್ರಿಟಿಷಿಗ ಅಂದ್ರೆ 44 ವರ್ಷ ಆ ಕಾಡಿನೊಳಗೆ ವಾಲ್ಪರೆ ಎನ್ನುವಂಥ ಕಾಡಿನೊಳಗೆ ತಾನು ಅಲ್ಲಿ ಹಂತ ಹಂತವಾಗಿ ಆ ಗಿಡ ಮರಗಳನ್ನ ಕಡಿದಾಕಿ ಚಹಾ ಗಿಡಗಳನ್ನ ಚಹಾ ಉದ್ಯಮವನ್ನ ಒಟ್ಟಾರೆ ಆ ಸುತ್ತಮುತ್ತಲಿನ ಪ್ರದೇಶವನ್ನ ಒಂದು ಕಡೆ ಅಭಿವೃದ್ಧಿ ಮಾಡ್ತಾನ, ಇನ್ನೊಂದು ಕಡೆ ದುರಂತವನ್ನ ಅನುಭವಿಸ್ತದೆ. ಅಂದ್ರೆ 44 ವರ್ಷ ಆತ ಬದುಕುಳಿದಿರುವಂಥದ್ದು ಆ ಕಾಡಿನಲ್ಲಿ ಅನ್ನುವಂಥ ಕಂಡು ಬರ್ತದೆ. ಈ ನಿಟ್ಟಿನೊಳಗ ಈ ವಾಲ್ಪರೆ ಅನ್ನುವಂಥ ಲೇಖನದೊಳಗ ಪ್ರಮುಖವಾಗಿ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ದುರಂತ, ಇವೆಲ್ಲವೂ ಕೂಡ ನಾವಿಲ್ಲಿ ಕಂಡುಕೊಳ್ಳುವಂಥದ್ದು ಕಂಡು ಬರ್ತದೆ. ಹೀಗಾಗಿ ಮಾರ್ಸನ ಚಹಾ ತೋಟದ ಯಶಸ್ಸು ಇಲ್ಲಿ ಏನ್ ಕಾಣುತ್ತೆ ಅಂದ್ರೆ ಸ್ವತಂತ್ರೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕಾ ಉದ್ಯಮಗಳನ್ನು ಕೈ ಬೀಸಿ ಕರೆಯಿತು ಅಂತ ಹೇಳ್ತಾರೋ. ಅಂದ್ರೆ ಒಂದು ಕಡೆ ಅಭಿವೃದ್ಧಿ ಆಗ್ತದೆ ಸರಿ, ಯಾಕಂದ್ರೆ ಸಂಪೂರ್ಣ ಕಾಡು ನಾಶ ಮಾಡಿ ಚಹಾ ಗಿಡಗಳನ್ನ ಕಾರ್ವೇರ್ ಮಾರ್ಸ ಅಲ್ಲಿ ನೆಡುವಂತ ಒಂದು ಪ್ರಯತ್ನ ಮಾಡ್ತಾನ, ನಿಜಕ್ಕೂ ಅಲ್ಲಿ ಅಭಿವೃದ್ಧಿ ಆಗ್ತದ. ಹೀಗಾಗಿ ಭಾರತ ಅಗ್ರಗಣ್ಯ ಕೈಗಾರಿಕಾ ಉದ್ಯಮವನ್ನ ಕೈ ಬೀಸಿ ಕರೆಯಿತು ಅನ್ನುವಂಥದ್ದು ಕಾಣ್ತೀವಿ. ಹಾಗೆ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಅನ್ನುವಂಥದ್ದು. ಹೀಗಾಗಿ ಪ್ರಭಾವದ ನೆರವಿಲ್ಲದ ಗಗನಚುಂಬಿ ಮರಗಳು ಏನಾದ್ರು ಅಂದ್ರೆ ನೆಲಕ್ಕುಳಿದು ಇಲ್ಲಿ ಏನು ಹೇಳಬೇಕಾಗದ ಲೇಖಕರು ಅಂತ ಹೇಳಿದ್ರೆ ಅಭಿವೃದ್ಧಿ ಮುಖ್ಯ ಅಲ್ಲ, ಪ್ರಮುಖವಾಗಿ ಕಾಡು. ಕಾಡು ಚಲೋ ಇದ್ರೆ ಇಡೀ ಜನ ಎಲ್ಲರೂ ಕೂಡ ಸಮಾಜ ಎಲ್ಲವೂ ಕೂಡ ತುಂಬಾ ಸಂತೋಷದಿಂದ ನೆಮ್ಮದಿಯಿಂದ ಅವರೆಲ್ಲ ಬದುಕಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಏನಾಯ್ತು ಅಂತಂದ್ರೆ ಸಹಜವಾಗಿ ಆ ಗಿಡ ಮರಗಳನ್ನ ಕತ್ತರಿಸಿ ಹಾಕಿರುವಂಥದ್ದು ಕಾರ್ವೇರ್ ಮಾಸ. ಹಿಂಗಾಗಿ ಗಗನಚುಂಬಿ ಅಂದ್ರೆ ಮುಗುಲಿಗೆ ಹುಟ್ಟುವಂತ ರೀತಿಯೊಳಗೆ ಮರಗಳು ಬೆಳೆದು ನಿಂತಿದ್ವು ರೀ. ನೋಡ್ರಿ ಅವೆಲ್ಲವೂ ಕೂಡ ಪ್ರಕೃತಿಯಿಂದ ಅಂತ ಅದ್ಭುತ ಕೊಡುಗೆ ಹೆಂಗ ಪ್ರಕೃತಿಯಲ್ಲಿ ಅದ ಅದು ಸಹಜವಾಗಿ ಆ ಪ್ರಕೃತಿಯ ಸುತ್ತಮುತ್ತಲೇ ಮಳೆ ಬೆಳೆ ಗಾಳಿ ನೀರು ತುಂಬಾ ಸೊಗಸಾಗಿ ತುಂಬಾ ದಟ್ಟವಾಗಿ ಆ ಪ್ರದೇಶ ಕಾಡಾಗಿ ಹೆಮ್ಮರವಾಗಿ ಬೆಳೆದಿರುವಂಥದ್ದು ಕೂಡ ಕಾಣ್ತೀವಿ. ಈ ರೀತಿ ಒಳಗ ಅಲ್ಲಿ ನೆಲ ಕುಗುಳುದು ಅಂತ ಹೇಳ್ತಾರ. ಹಾಗೆ ಇಲ್ಲಿ ಆ ಸಂದರ್ಭದೊಳಗ ಮತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ರಸ್ತೆಗಳಾಗಬೇಕಾಗ್ತವೆ. ಇಂಥ ಸಂದರ್ಭದೊಳಗ ಕಾರ್ವೇರ್ ಮಾರ್ಸ್ ಇವೆಲ್ಲವೂ ಕೂಡ ರೂಪಿಸಿಕೊಳ್ಳುವಂತ ಒಂದು ಕೆಲಸ ಮಾಡ್ತಾರೆ. ಅಂದ್ರೆ ಅವನ ಉದ್ದೇಶ ಏನಂದ್ರೆ ಚಹಾಗಳನ್ನು ನೆಡುವ ಮೂಲಕ ಅಭಿವೃದ್ಧಿ ಹೊಂದುವಂಥದ್ದು, ಆರ್ಥಿಕವಾಗಿ ಒಂದು ಯಜಮಾನಿಕೆ ಏಕ ಸ್ವಾಮ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ನಾವು ಕಾಣ್ತೀವಿ. ಈ ನಿಟ್ಟಿನೊಳಗ ಇಲ್ಲಿ ಸಹಜವಾಗಿ ಪ್ರಭಾವದ ನೆರವಿಲ್ಲದೆ ಆ ಗಗನಚುಂಬಿ ಮರಗಳು ನೆಲಕ್ಕುಳಿದು ಅನ್ನುವಂಥದ್ದು ಕಾಂಟ್ರಾಕ್ಟರ್ಗಳು ಬಂದರು ಅಂತ ಹೇಳ್ತಾರ. ಹಾಗೆ ಫಲವತ್ತಾದ ಆ ಭೂಮಿಯೊಳಗೆ ರಸ್ತೆ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಈ ಚಹಾ ಗಿಡಗಳನ್ನು ನೆಟ್ಟಿರುವಂತಹ ಕಾರ್ವೇರ್ ಮಾರ್ಸ ಆ ವಾಲ್ಪರೆ ಎನ್ನುವಂತಹ ಕಾಡಿನೊಳಗ ಕಾಡೆಲ್ಲ ನಾಶ ಮಾಡಿ ಆ ಗಿಡಗಳನ್ನು ನೆಡುವಂತ ಪ್ರಯತ್ನ ಮಾಡುವ ಜೊತೆಗೆ ಹಾಗೆ ಚಹಾ ಉತ್ಪಾದನೆ ಆಗ್ತದೆ. ಆ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಸಹಜವಾಗಿ ನಾವು ಇನ್ನೊಂದು ಪ್ರದೇಶಕ್ಕೆ ಅದು ರಾಜ್ಯ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ದೇಶ ಆಗಿರ್ಬೋದು ಅಥವಾ ಇನ್ನೊಂದು ವಿಶ್ವ ಆಗಿರ್ಬೋದು
ಹೀಗಾಗಿ ಇವೆಲ್ಲ ನಾವು ರಫ್ತು ಅಂದ್ರೆ ಮಾರಾಟ ಮಾಡಬೇಕಾದ್ರೆ ಸಹಜವಾಗಿ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ರಸ್ತೆ ಇದ್ರೆ ಮಾತ್ರ ಅಲ್ಲಿ ಜನರು ಕೂಡ ಅಡ್ಡಾಡಕ್ಕ ವಾಹನಗಳು ಅಡ್ಡಾಡಕ್ಕ ಹಾಗೆ ಅಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗ ಆ ಫಲವತ್ತಾದಂತಹ ಭೂಮಿಯೊಳಗ ರಸ್ತೆ ಕೂಡ ನಿರ್ಮಾಣ ಆಯಿತು ಅಂತ ಹೇಳ್ತಾರ. ಹೀಗೆ ಹಾಗೆ ಇಲ್ಲಿ ಹೊಗೆ ಉಗುಳುವ ಪ್ರಮುಖವಾಗಿ ಬಹಳ ಸ್ವಚ್ಛವಾದಂತಹ ವಾತಾವರಣ, ಪ್ರಶಾಂತವಾದಂತಹ ವಾತಾವರಣ, ಅಲ್ಲಿ ಯಾವುದು ಕೂಡ ತೊಂದರೆ ಆಗಲಾರದಂತ ಒಂದು ವ್ಯವಸ್ಥೆ ಸ್ಥಳ ಇರುವಂತದ್ದು. ಇಂಥ ಒಂದು ಸಂದರ್ಭದೊಳಗ ಇಡೀ ವಾತಾವರಣ ಏನಾಯ್ತದ, ಕಲುಷಿತ, ಶುದ್ಧ ಗಾಳಿ ಇದ್ದಂಥದ್ದು ಅಲ್ಲಿ ಏನಾಯ್ತದ, ಕಲ್ಮಶ ಆಯ್ತು. ಸ್ವಚ್ಛ ಇದ್ದದ್ದು ಅಶುದ್ಧ ಆಯಿತು. ಅಂದ್ರೆ ಅಲ್ಲಿ ಸಹಜವಾಗಿ ಹೊಗೆ ಉಗುಳುವ, ಹೊಗೆ ಉಗುಳುವ ಅಂದ್ರೆ ವಾಹನಗಳು ಜಾಸ್ತಿ ಆಗುವ ಅಂತ ಅರ್ಥ. ಜನರೇ ಇರಲಿಲ್ಲ ಅಲ್ಲಿ, ಯಾವುದು ತೊಂದರೆ ಇರಲಿಲ್ಲ ಅಲ್ಲಿ. ಇಂಥ ಒಂದು ಸಂದರ್ಭ ಅಲ್ಲಿ ಏನಾಯ್ತಂದ್ರೆ ತುಂಬಾ ಗಡಿಬಿಡಿ, ಗಜಿಬಿಜಿ, ಅನೇಕ ಸಮಸ್ಯೆಗಳು ಉದ್ಭವ ಆದವು ಅಂತ ಹೇಳ್ತಾರ. ಹೀಗಾಗಿ ಹೊಗೆ ಉಗುಳುವ ಮತ್ತೆ ಗಡಗಡ ಸದ್ದು ಮಾಡುವ ಲಾರಿಗಳು ಬಂದು ಅಂತ ಹೇಳ್ತಾರ. ಹಾಗೆ ಟ್ರ್ಯಾಕ್ಟರ್ಗಳು ಬರತೊಡಗುದು ಅಂತ ಹೇಳ್ತಾರ. ಸಹಜವಾಗಿ ಇವೆಲ್ಲ ಪ್ರಮುಖವಾಗಿ ಚಹಾ ಗಿಡದ ಮೂಲಕ ಇವೆಲ್ಲ ಹುಟ್ಟಿಕೊಂಡು, ಟ್ರ್ಯಾಕ್ಟರ್ ಬರೋದಾಗ್ಲಿ ಅಥವಾ ರಸ್ತೆ ಮಾಡೋದಾಗ್ಲಿ ಅಥವಾ ಹೊಗೆ ಉಗುಳೋದಾಗ್ಲಿ ಗಡಗಡ ಸದ್ದಾಗೋದಾಗ್ಲಿ ಲಾರಿ ಬರೋದಾಗ್ಲಿ ಇವೆಲ್ಲವೂ ಕೂಡ ಪ್ರಮುಖವಾಗಿ ಇಲ್ಲಿ ಅಭಿವೃದ್ಧಿ ಒಂದು ಕಡೆ ಚಹಾ ಗಿಡದಿಂದ ಇರುವಂತದ್ದು. ಇನ್ನೊಂದು ಕಡೆ ಸಹಜವಾಗಿ ಇಂಥ ಒಂದು ಬರ ತೊಡಗಿದಾಗ ಅಲ್ಲಿ ನಿರವತೆ ನಾಶವಾಯಿತು. ಶಬ್ದಾರ್ಥ ನೆರವತೆ ನೆರವತೆ ಅಂದ್ರೆ ಮೌನ ಮತ್ತು ನಿಶಬ್ದ. ನೆರವತೆ ಅಂದ್ರೆ ಆ ಕಾಡು ನಿಜಕ್ಕೂ ಕೂಡ ಒಂದು ಸೂಜಿ ಬಿದ್ದರೂ ಕೂಡ ನಿಜ ಆ ಸಪ್ಪಳವನ್ನ ಕೇಳಿಸ್ತಾ ಇತ್ತು. ಇಂಥ ಒಂದು ಸ್ಥಳ ಹೋಗಿ ಏನಾಯ್ತಂದ್ರೆ ಅಲ್ಲಿ ಸಂಪೂರ್ಣ ಹೊಗೆ ಉಗುಳುವ, ಗಡಗಡ ಸದ್ದು, ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗುದು ಇವೆಲ್ಲವೂ ಕೂಡ ಕಂಡ ಮ್ಯಾಗ ಆ ಪ್ರದೇಶ ಹೆಂಗೈತಂದ್ರೆ ಪೂರಾ ನಿಶಬ್ದ ನಾಶವಾಯಿತು ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತಿದ್ದ ವಾಲ್ಪರೆ, ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತಿದ್ದ ವಾಲ್ಪರೆ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಏನ್ ಮಾಡ್ತಂದ್ರೆ ಇಲ್ಲಿ ಉತ್ತೇಜನ ನೀಡಿರುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗೆ ಇಲ್ಲಿ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ದುರಂತ, ಇವೆಲ್ಲವೂ ಕೂಡ ನಡೆಯುವಂಥದ್ದು. ಹೀಗಾಗಿ ಸರ್ಕಾರ ಅದಕ್ಕೆ ಒಂದು ಉತ್ತೇಜನ ನೀಡಿತು ಅಂತ ಹೇಳ್ತಾರ. ಹೀಗಾಗಿ ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸುತ್ತು ಅಂತ ಹೇಳ್ತಾರ ಸರ್ಕಾರ. ಹಾಗೆ ಇಲ್ಲಿ ನಿಬಿಡ ಅರಣ್ಯಗಳೆಲ್ಲ, ನಿಬಿಡ ಅಂದ್ರ ನಿಬಿಡ ದಟ್ಟವಾದ, ನಿಬಿಡ ಅಂದ್ರೆ ದಟ್ಟವಾದ ಅರಣ್ಯಗಳೆಲ್ಲ ಅಲ್ಲಿ ತೆರವಾಗಿ, ತೆರವು ಅಂದ್ರೆ ಒಂದು ರೀತಿಯಿಂದ ಹಾಳಾಗಿ, ಚಹಾ ತೋಟಗಳ ಅನಂತ ಬಯಲಿನ ಆ ಪ್ರದೇಶಗಳೇ ಏಕೆ ಸ್ವಾಮ್ಯತೆ ಇಲ್ಲಿ ಪಡೆದು ಅಂತ ಹೇಳ್ತಾರ. ಈ ರೀತಿ ಒಳಗ ದಟ್ಟವಾದಂತಹ ಒಂದು ಕಾಡು ನಿಜಕ್ಕೂ ಕೂಡ ಅಲ್ಲಿ ಆ ಅರಣ್ಯ ಎಲ್ಲ ತೆರವಾಗಿ ಹಾಳಾಗುವ ಅನ್ನುವಂಥದ್ದು ಚಹಾ ತೋಟಗಳ ಅನಂತ. ಅಂದ್ರೆ ಇಲ್ಲಿ ಹಲವಾರು ಗಿಡ ಮರಗಳು ಇರ್ತಾವ, ಒಂದು ಕಾಡಂತ ಒಳಕ ಒಂದೇ ತರ ಗಿಡ ಅಲ್ಲ, ಅದು ಹಲವಾರು ಗಿಡ ಮರ ಬಳ್ಳಿಗಳು ಮನುಷ್ಯನಿಗೆ ಬೇಕಾಗಿರುವಂಥದ್ದು. ಒಟ್ಟಾರೆ ಪ್ರಕೃತಿಯಲ್ಲಿ ಅಂತ ಒಂದು ಅದ್ಭುತ ಶಕ್ತಿ ಇರ್ತದೆ. ಹೀಗಾಗಿ ಏನೆಲ್ಲ ಬಳ್ಳಿಗಳು ಗಿಡ ಮರಗಳು ಸಹಜವಾಗಿ ಆ ಕಾಡಿನೊಳಗೆ ನಾವು ಕಂಡುಕೊಳ್ಳುವಂಥದ್ದು. ಸಹಜವಾಗಿ ಇಂಥ ಒಂದು ಸಂದರ್ಭದಾಗ ಆ ಒಂದು ತೋಟಗಳ ಅನಂತ ಬಯಲಿನ ಪ್ರದೇಶಗಳು ಏನಾಗ್ತದೆ ಅಂತ ಹೇಳಿದ್ರೆ ಸಂಪೂರ್ಣ ಕಾರ್ವೇರ್ ಮಾಸ್ ಆ ಕಾಡು ನಾಶ ಮಾಡೋದ್ರ ಮೂಲಕ ಏಕ ಸ್ವಾಮ್ಯತೆ. ಅಂದ್ರೆ ಇಲ್ಲಿ ಏಕ ಸ್ವಾಮ್ಯತೆ ಅಂದ್ರೆ ಒಬ್ಬರ ಒಡೆತನದಲ್ಲಿರುವಂಥದ್ದು. ಯಾಕಂದ್ರೆ ಕಾರ್ವೇರ್ ಮಾಸ್ ಬ್ರಿಟಿಷಿಗಾತ, ಸಂಪೂರ್ಣ ಅದು ಸಮಾಜದ ಸ್ವತ್ತದು ಆ ಕಾಡು. ಎಲ್ಲರೂ ಕೂಡ ಅದು ಆ ಗಾಳಿ ಆ ನೀರು ಆ ವಾತಾವರಣ ಆಸ್ವಾದಿಸಬೇಕಾಗ್ತದೆ, ಕೇವಲ ಒಬ್ಬರದೇ ಅಲ್ಲ ಅದು. ಇಂಥ ಒಂದು ಸಂದರ್ಭದೊಳಗ ಅಲ್ಲಿ ಕಾರ್ವೇರ್ ಮಾಸ್ ಬರುವಂತ ಹಂತವಾಗಿ ಆದಿವಾಸಿಗಳ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಳ್ಳೋದ್ರ ಮೂಲಕ ಆತ ಏನ್ ಮಾಡ್ತಾನಂದ್ರೆ ಹಂತ ಹಂತವಾಗಿ ಗಿಡ ಮರಗಳನ್ನ ಕಳೆದು ಹಾಕಿ ಚಹಾ ಗಿಡಗಳನ್ನ ನೆಡುವುದ್ರ ಮೂಲಕ ಏಕಸ್ವಾಮ್ಯತೆ ಅಂದ್ರೆ ಒಬ್ಬರ ಒಡೆತನದಲ್ಲಿರುವಂತಹ ಕೆಲಸ ಮಾಡುವಂಥದ್ದು ಪಡೆದು ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಈಗ ಇಡೀ ವಾಲ್ಪರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ ಅಂತ ಹೇಳ್ತಾರ. ಮೊದಲು ಕೂಡ ಹಚ್ಚ ಹಸಿರಾದಂತ ಒಂದು ಕಾಡು ವಾಲ್ಪರೆ,
ಎಲ್ಲಿ ನೋಡ್ತೀರಿ ನಮ್ಮ ದೃಷ್ಟಿ ಎಲ್ಲೇ ಹೋಗ್ತದಲ್ಲ ಸಂಪೂರ್ಣ ಅದು ಹಚ್ಚ ಹಸಿರಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ಆ ಗಿಡ ಮರ ಬಳ್ಳಿಗಳು ಯಾವತ್ತೂ ಕೂಡ ಅದು ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಯಾವತ್ತೂ ಕೂಡ ಅಷ್ಟು ಮಟ್ಟಿಗೆ ಅಲ್ಲಿ ಆ ಒಂದು ಸಂಪತ್ ಭರಿತವಾದಂತಹ ಪ್ರದೇಶ, ಅಲ್ಲಿ ನೀರು, ಅಲ್ಲಿ ಎತ್ತು, ಆ ಗಿಡ ಮರಗಳು ಎತ್ತರವಾಗಿ ಬೆಳೆದಿದ್ವು, ಹಲವಾರು ಮರಗಳು ಬೆಳೆದಿದ್ವು ಅನ್ನೋದು ಕೂಡ ಕಾಣ್ತೀವಿ. ಒಟ್ಟ ಇಡೀ ವಾಲ್ಪರೆ ಹಸಿರು ಕಂಬಳಿ ಅಂದ್ರೆ ಸಹಜವಾಗಿ ಹಸಿರು ಬಟ್ಟೆ ಉಟ್ಕೊಂಡು ಹೆಂಗ ಹೆಣ್ಮಗಳು ಗರ್ತಿ ಅನ್ನೋದು ನಿಲ್ತಾಳಲ್ಲ, ಆ ರೀತಿ ಒಳಗೆ ಒಬ್ಬ ಕವಿ, ಕತೆಗಾರ, ನಾಟಕಕಾರ, ಒಬ್ಬ ಲೇಖಕ ನಿಜಕ್ಕೂ ಕೂಡ ಅದ್ಭುತವಾದಂತಹ ಕಲ್ಪನೆಯನ್ನ ಈ ಪ್ರಕೃತಿಯ ಬಗ್ಗೆ ವ್ಯಕ್ತಪಡಿಸುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭ ಒಳಗೆ ಆ ವಾಲ್ಪರೆ ಎನ್ನುವಂಥ ಕಾಡು ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಕಂಬಳಿ, ಆ ಹಸಿರು ಕಂಬಳಿ ಹೊತ್ತು ಮಲಗಿದಂತಿದೆ ಅಂತ ಹೇಳ್ತಾರ. ಕಣ್ಣು ಕಾಣುವವರಿಗೂ ಕೊಡಲಿ, ನಾವೆಲ್ಲಿ ದೃಷ್ಟಿ ಹೋಗ್ತದ ಕಣ್ಣು ಎಷ್ಟು ಮಟ್ಟಿಗೆ ನಾವು ಕಾಣ್ತದಲ್ಲ ಆ ಕಾಣುವವರಿಗೂ ಕೂಡ ಚಾತೋಟದ ಅನಂತ ಬಯಲು ನೋಡ್ರಿ. ದಟ್ಟವಾದಂತ ಹಲವಾರು ಮರ ಬಳ್ಳಿ ಗಿಡ ಮರಗಳಿಂದ ಕೂಡಿರುವಂತಹ ವಾಲ್ಪರೆ ಎನ್ನುವಂತ ಪ್ರದೇಶ 1890 ಕಾರ್ವೇ ಮಾಸ ಬರುವುದರ ಮೂಲಕ ಒಳಗಡೆ ನಿಜಕ್ಕೂ ಅಲ್ಲಿ ಸ್ವಾರ್ಥ ಇರುವಂಥದ್ದು, ಏಕಸ್ವಾಮ್ಯತೆ. ಹೀಗಾಗಿ ಇಂಥ ಒಂದು ಸಂದರ್ಭ ಒಳಗ ಆ ಕಾಡು ನಾಶ ಮಾಡುವ ಮೂಲಕ, ಚಹಾ ಗಿಡಗಳನ್ನು ನೆಡುವುದರ ಮೂಲಕ ಇಡೀ ತೋಟ ಏನ್ ಮಾಡ್ತಾರಂದ್ರೆ ಇಲ್ಲಿ ಚಹಾ ತೋಟದ ಅನಂತ ಬಯಲು ಮಾಡಿರುವಂಥದ್ದು. ಹೀಗಾಗಿ ನಮ್ಮ ದೃಷ್ಟಿಯಲ್ಲಿ ಹೋಗ್ತದ ಪೂರ್ತಿ ಅಲ್ಲಿ ಬರೀ ಚಹಾ ಗಿಡಗಳನ್ನೇ ಕಾಣಿಸ್ತಿದ್ದು, ದೊಡ್ಡ ಕಾಡು. ಹೀಗಾಗಿ ಅದು ತಮಿಳುನಾಡಿನಲ್ಲಿ ಇರುವಂತ ಒಂದು ವಾಲ್ಪರೆ ಎನ್ನುವಂಥ ಕಾಡು, ಅದನ್ನ ನಾಶ ಆಗಿರುವಂಥದ್ದನ್ನ ಸಹಜವಾಗಿ ಲೇಖಕರು ಬೇರೆ ಕಡೆಯೂ ಕೂಡ ನಾಶ ಆಗಬಾರದು ಅನ್ನುವಂಥ ಒಂದು ಆಲೋಚನೆ ಮತ್ತು ವಿಚಾರ, ಒಂದು ಜಾಗೃತಿ ಲೇಖಕರ ಒಂದು ವಿಚಾರದಲ್ಲಿ ನಾವು ಕಂಡುಕೊಳ್ತೀವಿ. ಒಟ್ಟಾರೆ ಒಬ್ಬ ಸಾಹಿತ್ಯಕಾರ, ಕಥೆಗಾರ, ನಾಟಕಕಾರ, ಕಾದಂಬರಿಕಾರ, ಒಬ್ಬ ಲೇಖಕ, ಮುಖ್ಯವಾಗಿ ಒಬ್ಬ ಕವಿ, ಆತ ಏನ್ ಬಯಸಬೇಕು ಅಂದ್ರೆ ಸಮಾಜಕ್ಕೆ ಪ್ರಜ್ಞೆ ಬಹಳ ಮುಖ್ಯ ಆಗ್ತದೆ. ಕೇವಲ ತನ್ನ ಪುರ್ತಕ್ಕೆ ಅಷ್ಟೇ ವಿಚಾರ ಮಾಡುವಂಥದ್ದಲ್ಲ, ಸಮಾಜದ ಬಗ್ಗೆ ವಿಚಾರ ಮಾಡಬೇಕು. ಅಂದಾಗ ಮಾತ್ರ ಒಬ್ಬ ಒಳ್ಳೆಯ ಲೇಖಕ, ಒಬ್ಬ ಒಳ್ಳೆಯ ಸಾಹಿತ್ಯಕಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಮಗೆ ಈ 3 ಜನ ಲೇಖಕರಿಂದ ಗೊತ್ತಾಗ್ತದೆ. ಇಂಥ ಒಂದು ಸಂದರ್ಭ ಒಳಗೆ ಈ ಅನಂತ ಬಯಲು ಏನಾಯ್ತು ಅಂದ್ರೆ ಬರೀ ಚಾ ತೋಟ ಆಯ್ತು ಅನ್ನುವಂಥದ್ದು. ಹೀಗಾಗಿ ಇಂಥ ಒಂದು ಸಂದರ್ಭ ಒಳಗೆ ಸಹಸ್ರ ಒಂದು ಚದರ ಮೈಲುವರೆಗೆ ಹರಡಿರುವಂತಹ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕಿ ಅಂತಿದೆ ಅಂತ ಹೇಳ್ತಾರೆ. ಈ ನಿಟ್ಟಿನೊಳಗೆ ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾಸದ ಹೆಗ್ಗಳಿಕೆ ಇದೆ. ಯಾಕಂದ್ರೆ ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ಬಿಡಬೇಕಾಗ್ತದೆ, ಎಲ್ಲವೂ ಕೂಡ ಪಡ್ಕೋಕ್ಕಾಗಕ್ಕೆ ಸಾಧ್ಯನೇ ಇಲ್ರಿ. ಇಂಥ ಒಂದು ಸಂದರ್ಭ ಒಳಗೆ ಒಂದು ಕಡೆ ಅಭಿವೃದ್ಧಿ ಆಗ್ತದ, ಇನ್ನೊಂದು ಕಡೆ ದುರಂತ. ದುರಂತ ಅಂದ್ರೆ ಏನು ಅಂದ್ರೆ ಅಂಥ ಒಂದು ದಟ್ಟ ಕಾಡು ನಾಶ ಆಗಿರುವಂಥದ್ದು. ಹೀಗಾಗಿ ಇವೆಲ್ಲವೂ ಕೂಡ ತಯಾರಿರಬೇಕಾಗ್ತದೆ, ಒಂದು ಪಡ್ಕೋಬೇಕಾದ್ರೆ ಇನ್ನೊಂದು ನಾವು ಸಹಜವಾಗಿ ಬಿಡಬೇಕಾಗ್ತದೆ. ಇಂಥ ಒಂದು ಸಂದರ್ಭ ಒಳಗೆ ಇಲ್ಲಿ ನಮಗೆ ಕಂಡುಕೊಳ್ಳುವಂಥದ್ದು ಏನು ಅಂದ್ರೆ ಆ ಸಹಸ್ರ ಚದರ ಮೈಲುವರೆಗೆ ಹರಡಿರುವಂತ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕಿದ ಅಂತಿದೆ ಅಂತ ಹೇಳ್ತಾರ. ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತ ಒಂದು ಹೆಗ್ಗಳಿಕೆ ಇದೆ. ಅಂದ್ರೆ ಉದ್ಯೋಗ ಶಕ್ತಿ ಸುತ್ತಮುತ್ತಲಿರುವಂತಹ ಜನರಿಗೆ, ಯಾಕಂದ್ರೆ ಉದ್ಯೋಗ ಬಹಳ ಮುಖ್ಯ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ, ಅದು ಪುರುಷರಲ್ಲಿ, ಮಹಿಳೆಯರಲ್ಲಿ, ಯಾರೇ ಇರಲಿ, ಪ್ರತಿಯೊಬ್ಬರು ಕೂಡ ಉದ್ಯೋಗ ಇತ್ತಂದ್ರೆ ಅಲ್ಲಿ ಅವರ ಇಡೀ ಕುಟುಂಬ ಸಹಜವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸುಧಾರಣೆ ಕಂಡುಕೊಳ್ಳಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ ಉದ್ಯೋಗ ಬಹಳ ಮುಖ್ಯ ಆಗ್ತದೆ. ಪ್ರತಿಯೊಬ್ಬನಿಗೂ ಕೂಡ ಉದ್ಯೋಗದಿಂದ ಸಾಕಷ್ಟು ನಾವು ಅಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಿಂಗಾಗಿ ಇನ್ನೇ ಈ ಒಂದು ದೊಡ್ಡ ಕಾಡು ನಾಶ ಆಗಿ ಆ ಚಹಾ ಗಿಡಗಳನ್ನು ನೆಟ್ಟಿರುವಂಥದ್ದು ಒಂದು ಕಡೆ ನಿಜಕ್ಕೂ ಕಾರ್ವೇ ಮಾಸಗೆ ನಾವು ಗೌರವದಿಂದ ಕಂಡುಕೊಳ್ಳಬೇಕಾಗ್ತದೆ, ಇನ್ನೊಂದು ಕಡೆ ಕಾಡು ನಾಶ ಆಗಿರುವಂಥದ್ದು. ಹೀಗಾಗಿ ಇಂಥ ಒಂದು ಸಂದರ್ಭ ಒಳಗೆ ಪ್ರಮುಖವಾಗಿ ನಮಗೆ ಆ ವಾಲ್ಪರೆಗೆ ಹಿಂದಿನ ಒಂದು ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಒಂದು ಹೆಗ್ಗಳಿಕೆ. ಸುತ್ತಮುತ್ತಲ ಜನರಿಗೆ ಉದ್ಯೋಗ ಸಿಕ್ತು, ಸ್ವಲ್ಪ ಜನ ಖುಷಿ ಇದ್ರು, ಅದರಿಂದ ಬರುವಂತ ಆದಾಯದಿಂದ ಖುಷಿ ಹೊಂದಿದ್ರು. ಆದ್ರೆ ಮತ್ತೆ ಅಲ್ಲಿ ಮುಂದೆ ಏನಾಗ್ತಾ ಹೋಯ್ತು ಅಂದ್ರೆ ಹಂತ ಹಂತವಾಗಿ ಅದು ಸಮಾಜದ ಮ್ಯಾಗ, ಅಲ್ಲಿರುವಂತ ಜನರ ಮ್ಯಾಗ, ಸುತ್ತಮುತ್ತಲು ಬದುಕುವಂತ ಕುಟುಂಬ, ಊರ, ಕೇರಿ ಅವೆಲ್ಲವರ ಮ್ಯಾಗ ಇಲ್ಲಿ ಸಹಜವಾಗಿ ವಾತಾವರಣ ಅಂದ್ರೆ ಪ್ರಕೃತಿ ನಿಜಕ್ಕೂ ಅಲ್ಲಿ ವಿಕೋಪಕ್ಕೆ ತೊಂದರೆ ಆಗಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ಒಂದು ಕಡೆ ಎಚ್ಚರಿಸುವಂತ ಕೆಲಸ ಲೇಖಕರು ಇಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭ ಒಳಗೆ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಒಂದು ಕಡೆ, ಹಾಗೆ ವಾಲ್ಪರೆಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ, ಮತ್ತು ಅದರ ಹಿಂದಿನ ಒಂದು ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಅಂದ್ರೆ ಗುರುತು. ಹೀಗಾಗಿ ಆ ಒಂದು ಕುರು ಇಲ್ಲಿ ಗುರುತು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಇಲ್ಲಿ ಬಿಂಬವಾಗಿದೆ ಅಂತ ಹೇಳ್ತಾರೆ.
ಈ ರೀತಿ ಒಳಗೆ ದೊಡ್ಡ ಕಾಡು ತುಂಬ ವೈಭವದಿಂದ ಇದ್ದಂಥ ಕಾಡು ಏನಾಯ್ತಂದ್ರೆ ಸ್ವಲ್ಪ ಕೂಡ ಅಲ್ಲಿ ಗುರುತಿರ್ಲಿಕ್ಕೆ ಸಾಧ್ಯ ಆಗಲ್ಲವಂಥ ಮಟ್ಟಕ್ಕೆ ಇಡೀ ಕಾಡೆಲ್ಲ ನಾಶ ಮಾಡಿ ಚಹಾ ಗಿಡಗಳನ್ನು ನೆಟ್ಟಿರುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಅದು ಮಾನವ ಸಾಮರ್ಥ್ಯಕ್ಕೆ ಅದು ಬಿಂಬವಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಕಾಣ್ತೀವಿ. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮ್ಯಾಗ, ಜೀವ ಸಂಕುಲ, ಜೀವ ಸಂಕುಲ ಅಂದ್ರೆ ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ, ಗಿಡ ಮರಗಳು ಕೂಡ, ಒಟ್ಟಾರೆ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಮನುಷ್ಯ ಪ್ರಾಣಿ ಪಕ್ಷಿ ಇವೆಲ್ಲವೂ ಕೂಡ ಏನಾಯ್ತು ಅಂತಂದ್ರೆ ಆ ಜೀವ ಸಂಕುಲಗಳ ಮ್ಯಾಗ ಬೀರಬಹುದಾದಂತ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ ಅರಿವು ಇರಲಿಲ್ಲ. ಸಹಜವಾಗಿ ಪ್ರಾರಂಭದೊಳಗೆ ನಾವು ಇವೆಲ್ಲವೂ ಕೂಡ ಆಲೋಚನೆ ಮಾಡೋದೇ ಇಲ್ಲ. ಪ್ರಕೃತಿಯನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಮೂಲಭೂತ ವಸ್ತುಗಳು ಇಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ಕೂಡ ಅರಿವು ಬಹಳ ಮುಖ್ಯ ರೀ. ಹಿಂಗಾಗಿ ಏನ್ ಬೇಕು ಅನ್ನುವಂಥದ್ದು, ಸುಮ್ಮನೆ ಬೇಕಾಗಲಾರದಂತಹ ಆಡಂಬರದ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾರದೆ ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇರುವಂಥದ್ದು, ಬಡವಾಗಲಿ ಶ್ರೀಮಂತ ಆಗಲಿ ಅಥವಾ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಅದು ಕಾಡಿನಾಗಿದ್ದವಾಗಲಿ ಹಳ್ಳಿಯಾಗಿದ್ದವಾಗಲಿ ಎಲ್ಲರಿಗೂ ಕೂಡ ನಾವು ತೆಗೆದುಕೊಳ್ಳುವಂಥದ್ದು ಏನು ಅಂದ್ರೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ, ಇವು ಇದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ತುಂಬ ಸಂತೋಷ ಖುಷಿಯಿಂದ ಸಮಾಜದವರ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ, ಮತ್ತು ಯುವ ಜನಾಂಗ ಒಳ್ಳೆ ಆಲೋಚನೆ ಮಾಡಿಕೊಳ್ಳೋಕೆ ಇಲ್ಲಿ ಸಾಧ್ಯ ಆಗ್ತದೆ, ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಈ ಒಂದು ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ, ಸುತ್ತಮುತ್ತಲು ಇದ್ದವ್ರಿಗೆ ಯಾರಿಗೂ ಕೂಡ ಅರಿವಿರಲಿಲ್ಲ ಅಂತ ಹೇಳ್ತಾರೆ. ಕಾಲಾಂತರದಿಂದ ಬರಬರ್ತಾ ಹಂತ ಹಂತವಾಗಿ ಏನಾಗ್ತದೆ ಅಂತಂದ್ರೆ, ಪ್ರಮುಖವಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ತೊಂದರೆ ಇಲ್ಲಿ ಉದ್ಭವಿಸಿತು. ಕಾಲಾಂತರದಿಂದ ಈ ಕಾಡಿನೊಳಗೆ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಶಿವಬಾಲದ ಕೋತಿಗಳು, ಯಾಕಂದ್ರೆ ಕಾಡಿನ ಒಳಗೆ ಹಲವಾರು ಪ್ರಾಣಿ ಪಕ್ಷಿಗಳು ಇರ್ತಾವೆ, ಕ್ರೂರ ಪ್ರಾಣಿಗಳಾಗಿರ್ಬೋದು, ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದೊಂದು ತಾಣ, ಅವಕ್ಕೆ ಬದುಕಕ್ಕೆ ಆಸರೆ ಆಗಿರುವಂಥದ್ದು ಕಾಡು. ಹೀಗಾಗಿ ಒಂದಕ್ಕೊಂದು ಪೂರಕ ಸಂಬಂಧ ಅದು, ಬರೀ ಮನುಷ್ಯ ಅಷ್ಟೇ ಒಬ್ಬನೇ ಬದುಕಕ್ಕೆ ಸಾಧ್ಯ ಇರಲಿಲ್ಲ, ಗಿಡ ಮರ ಬದುಕೋದ್ರಿಂದ ಅವು ಇರೋದ್ರಿಂದ ಅನೇಕ ಪ್ರಾಣಿ ಪಕ್ಷಿಗಳು ಅಲ್ಲಿರುವಂತಹ ಹಲವಾರು ಪ್ರಾಣಿ ಪಕ್ಷಿಗಳು ಅಲ್ಲಿ ಅವೆಲ್ಲ ಆಶ್ರಯ ಪಡ್ಕೊಳ್ಳಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯ, ಅವುಗಳಿಂದ ಮನುಷ್ಯನಿಗೂ ಕೂಡ ಒಳ್ಳೆ ವಾತಾವರಣ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದ. ಹೀಗಾಗಿ ಕೇವಲ ನಾನೊಬ್ಬನೇ ಬದುಕಬೇಕು ಅನ್ನುವಂಥದ್ದು ದೊಡ್ಡ ತಪ್ಪು. ಹೀಗಾಗಿ ನನ್ನ ಜೊತೆಗೆ ಸಮಾಜವು ಕೂಡ ಬದುಕಬೇಕಾಗ್ತದೆ, ಅದರ ಜೊತೆಗೆ ಪ್ರಾಣಿ ಪಕ್ಷಿ ಗಿಡ ಮರಗಳು ಕೂಡ ಇವೆಲ್ಲ ಉಳಿದು ರಕ್ಷಣೆ ಮಾಡಿದೆವು ಅಂದ್ರೆ ನಾವು ಒಳ್ಳೆ ವಾತಾವರಣ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಂದಕ್ಕೊಂದು ಪೂರಕ ಸಂಬಂಧ, ಗಿಡ ಮರಗಳು ಸರಿಯಾಗಿ ನಾವು ರಕ್ಷಣೆ ಮಾಡಿದ್ರೆ ಮಳೆ ಬರ್ತದೆ, ಮಳೆ ಬರ್ತದೆ ನೀರು ಸಿಗ್ತದೆ, ಆಹಾರ ಸಿಗ್ತದೆ, ಒಂದಕ್ಕೊಂದು ಸಂಬಂಧ ಅದ, ಒಂದು ಬಿಟ್ಟು ಇನ್ನೊಂದಿಲ್ಲ. ಈ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ತುಂಬ ಎಚ್ಚೆತ್ತುಕೊಳ್ಬೇಕಾಗ್ತದೆ, ಇಂಥ ಕಾಡನ್ನ ರಕ್ಷಣೆ ಮಾಡಿಕೊಳ್ಬೇಕಾಗ್ತದೆ, ನಾಶ ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗಬಾರ್ದು. ಅಭಿವೃದ್ಧಿ ಆದಂತೆ ಸಂಪೂರ್ಣ ಗಿಡ ಮರಗಳನ್ನ ನಾಶ ಮಾಡುವಂಥದ್ದಲ್ಲ. ಹಿಂಗಾಗಿ ಸಹಜವಾಗಿ ಈ ಬಂಜರ ಭೂಮಿ ಇರ್ತದಲ್ಲ ಅಂತಲ್ಲಿ ಏನಾದರೂ ಬದಲಾವಣೆ ಕಂಡುಕೊಳ್ಳಕ್ಕೆ ಬಯಸಬೇಕಾಗ್ತದೆ. ಆದ್ರೆ ಒಳ್ಳೆ ಸಂಪತ್ ಭರಿತವಾದಂತಹ ಕಾಡಿದ್ದನ್ನ ನಾಶ ಮಾಡ್ತಾ ಹೋದ್ವಿ ಅಂದ್ರೆ ಪ್ರಕೃತಿಗೆ ಅಥವಾ ಈ ಮನುಷ್ಯರಿಗೆ ಈ ಸಮಾಜಕ್ಕೆ ಏನಾಗ್ತದ್ರೆ ದೊಡ್ಡ ದುರಂತ ಮತ್ತು ಆತಂಕ ತೊಂದರೆ ಆಗುವಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಇಂಥ ಒಂದು ಸಂದರ್ಭ ಒಳಗೆ ಪ್ರಾರಂಭದ ಕಾಲಾಂತರದಿಂದ ಈ ಕಾಡಿನೊಳಗೆ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬಹಳ ಖುಷಿಯಿಂದ ಸಂತೋಷದಿಂದ ಪ್ರಾಣಿ ಪಕ್ಷಿಗಳು ಯಾವುದೇ ಭಯ ಇಲ್ಲಾರದೆ ಬದುಕಿರುವಂಥದ್ದು, ಬದುಕಿದ್ದ ಶಿವಬಾಲದ ಕೋತಿಗಳ ಮೇಲೆ ಏನಾಯಿತು ಅಂದರೆ ಧ್ವಂಸವಾಯಿತು, ಹಾಳಾಯ್ತು. ಯಾಕೆ ಹಾಳಾಯಿತು? 1890 ಕಾರ್ಗರ್ ಮಾಸ್ ಆ ವಾಲ್ಪರ ಎನ್ನುವಂಥ ಪ್ರದೇಶಕ್ಕೆ ಬಂದು ಸಂಪೂರ್ಣ ಅಲ್ಲಿ ಹಂತ ಹಂತವಾಗಿ ಗಿಡ ಮರಗಳನ್ನ ಕಡ್ದಾಕ್ತಾನೆ. ಕಡ್ದಾಕಿದಾಗ ಸಹಜವಾಗಿ ಚಹಾ ಗಿಡಗಳನ್ನ ನೆಡ್ತಾನೆ. ನೆಡುವಂಥದ್ದು ಅಂದರೆ ಸಹಜವಾಗಿ ಆ ಗಿಡ ಮರಗಳು ಕಡ್ದಾಕಿರೋದ್ರಿಂದ ಅಲ್ಲಿರುವಂಥ ಅನೇಕ ಪ್ರಾಣಿ ಪಕ್ಷಿಗಳು ಹಲವಾರು ಅಲ್ಲಿ ಸಾವು ನೋವಿಗೊಳಗಾಗ್ತಾವ, ಕೆಲವೊಂದು ಅಳಿದುಳಿದು ಬದುಕ್ತಾವ, ಆದ್ರೆ ತೊಂದರೆ ಆಗ್ತದೆ. ಇಂಥ ಒಂದು ಸಂದರ್ಭ ಒಳಗೆ ಆ ಶಿವಬಾಲದ ಕೋತಿಗಳ ನೆಲೆ ಏನಾಯಿತು ಅಂದ್ರೆ ಧ್ವಂಸ, ಹಾಳಾಯಿತು ಅನ್ನುವಂಥದ್ದು. ಹೀಗಾಗಿ ಆ ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಏನಾಯ್ತು? ಕ್ಷೀಣಿಸ್ತಾ ಹೋಯ್ತು, ಕಡಿಮೆ ಆಯ್ತಾ ಹೋಯ್ತು. ಸಹಜರೇ, ಯಾರೇ ಆಗಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ, ಪ್ರಾಣಿಗಳಿಗೂ ಕೂಡ, ಪಕ್ಷಿಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳು ಸಿಕ್ತು ಅಂದ್ರೆ ಆ ಮನುಷ್ಯ ತುಂಬ ಖುಷಿಯಿಂದ ನೆಮ್ಮದಿಯಿಂದ ಆ ಪ್ರದೇಶದಲ್ಲಿ ಬದುಕಕ್ಕೆ ಸಾಧ್ಯ. ಆಶ್ರಯನೇ ಇಲ್ಲ, ಬದುಕಕ್ಕೆ ಆಹಾರನೇ ಇಲ್ಲ, ನೀರನೇ ಇಲ್ಲ, ಗಾಳಿನೇ ಇಲ್ಲ ಅಂದ್ರೆ ಯಾವುದೇ ಪ್ರಾಣಿಯಾಗಲಿ ಪಕ್ಷಿಗಳಾಗಲಿ ಮನುಷ್ಯ ಆಗಲಿ ಆ ಪ್ರದೇಶದೊಳಗೆ ಸಂತೋಷದಿಂದ ಒಟ್ಟಾರೆ ಬದುಕಕ್ಕೆ ಅಲ್ಲಿ ಸಾಧ್ಯ ಇಲ್ಲ, ಇನ್ನೊಂದು ಕಡೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತದ ಅಥವಾ ಸಾವಿಗೆ ಒಳಗಾಗುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಅದಕ್ಕೆ ಆಹಾರ ಬಹಳ ಮುಖ್ಯ ಆಗ್ತದೆ, ಅದು ಪ್ರಾಣಿ ಪಕ್ಷಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಆಹಾರದ ಮ್ಯಾಗ ನಾವೆಲ್ಲ ಬದುಕಕ್ಕೆ ಸಾಧ್ಯ ಆಗ್ತದೆ. ಬರೇ ಆಹಾರ ಅಂದ್ರೆ ಹೊಟ್ಟೆ ತುಂಬ ಬರೇ ಚಂದ್ರ ಊಟ ಮಾಡ್ಕೋತೇ ಅಲ್ಲ, ಅವಶ್ಯಕತೆ ಇರುವಂಥದ್ದು
ಅದನ್ನು ಉಂಡುದನ್ನು ಸರಿಯಾಗಿ ಕರಗಿಸಿಕೊಳ್ಳುವಂಥದ್ದನ್ನು ಕೂಡ ಪ್ರಾಣಿ ಪಕ್ಷಿ ಮನುಷ್ಯ ಇವೆಲ್ಲವೂ ಕೂಡ ಆ ಪ್ರಕೃತಿ ಒಳಗೆ ರೂಪಿಸುವಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಈ ರೀತಿ ಒಳಗೆ ಆ ಶಿವಮಾಲದ ಕೋತಿಗಳನ್ನೆಲೆ ಹಾಳಾಯಿತು, ಹಾಗೆ ಕಾಡಿನೆಲ್ಲೆಡೆ ಆವರಿಸಿದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಕೇವಲ 2000ಕ್ಕೆ ಇಳಿದಾಗ ಇಡೀ ಜಗತ್ತು ಏನಾಗ್ತದ, ಜಗತ್ತು ಪ್ರದೇಶ ವ್ಯವಸ್ಥೆ ಸಮಾಜ ಬೆಚ್ಚಿ ಬಿದ್ದಿತ್ರಿ. ಹಲವಾರು ಪ್ರಾಣಿ ಪಕ್ಷಿಗಳು ಇದ್ವು ಅಲ್ಲಿ, ಯಾಕಂದ್ರೆ ದೊಡ್ಡ ಕಾಡವು ಹೆಮ್ಮರವಾಗಿ ಬೆಳೆದಂಥದ್ರಿ, ಬಂಡೆಯ ಆಕೃತವಾಗಿ ಇರುವಂತಹ ಒಂದು ವಾಲ್ಪರೆ ಪ್ರದೇಶ. ಇಂಥದ್ದು ಏನಾಯಿತು ಅಂತಂದ್ರೆ ಪ್ರಮುಖವಾಗಿ ವಾಲ್ಪರೆ ಆ ಒಂದು ಕಾಡು ಕಾರ್ವೇರ್ ಮಾಸ್ ನಾಶ ಮಾಡಿರುವಂತಹ ಸಂದರ್ಭದೊಳಗ ಅಲ್ಲಿರುವಂತಹ ಶಿವಮಾಲದ ಕೋತಿಗಳ ನೆಲೆ ಹಾಳಾಯಿತು, ಹಾಗೆ ಅವುಗಳ ಸಂಖ್ಯೆ ಕ್ಷೀಣಿಸ್ತು. ಕೇವಲ 2000ಕ್ಕೆ ಇಳಿದಾಗ ಇಡೀ ವ್ಯವಸ್ಥೆ ಸಮಾಜ ನಿಜಕ್ಕೂ ಜನ ಬೆಚ್ಚಿ ಬಿದ್ದರು ಅಂತ ಹೇಳ್ತಾರ. ಅಪರೂಪದ ಶಿವಬಾಲದ ಕೋತಿಗಳ ಸಂತತಿ, ಅಪರೂಪದ ಶಿವಬಾಲದ ಕೋತಿಗಳ ಸಂತತಿ, ಅದರ ವಂಶ ಸಹಜವಾಗಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟ ಆಗ್ತದೆ. ನೋಡ್ರಿ, ಈಗ ಹಲವಾರು ಇವತ್ತ ಪ್ರಾಣಿ ಪಕ್ಷಿಗಳು ನಿಜಕ್ಕೂ ಕೂಡ ಅವು ಸಾವಿನ ಅಂಚಿನಲ್ಲಿರುವಂಥದ್ದು ಕೂಡ ಕಾಣ್ತೀವಿ. ಅನೇಕ ಪಕ್ಷಿಗಳು ಪ್ರಾಣಿಗಳು ಇವತ್ತು ನಮ್ಗೆ ಕಾಣಿಸ್ಲಾರದಂಥ ಸ್ಥಿತಿ ಒಳಗಿರುವಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ಮನುಷ್ಯ ಏನು ಮಾಡ್ತದಾನಂದ್ರೆ ಬರೀ ಸ್ವಾರ್ಥ ರೀತಿ ಒಳಗೆ ಆತ ಅದು ಹಣ ಗಳಿಕೆಗಾಗಿ ಏನೆಲ್ಲ ಕ್ರೂರ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದನ್ನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಅದು ಅರಣ್ಯನ ನಾಶ ಮಾಡೋದಾಗಲಿ, ಅಂದರೆ ಗಿಡ ಮರಗಳನ್ನು ನಾಶ ಮಾಡೋದಾಗಲಿ, ಅಥವಾ ಪ್ರಾಣಿ ಪಕ್ಷಿಗಳನ್ನ ಭೇಟಿ ಆಡೋದಾಗಲಿ, ಅಥವಾ ಅಲ್ಲಿರುವಂಥ ನೀರನ್ನು ಇನ್ನೊಂದು ಕಡೆ ರವಾನಿಸುವಂಥದ್ದಾಗಲಿ, ಅಥವಾ ಮರಳುದಂದೆ ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಇನ್ನೊಂದು ಕಡೆ ಅಥವಾ ಹಾಳು ಮಾಡೋದಾಗಲಿ, ಇವೆಲ್ಲವುಗಳಿಂದ ಏನಾಗುತ್ತೆ ಅಂತಂದ್ರೆ ಇಡೀ ಪ್ರಕೃತಿ ತೊಂದರೆ ಉದ್ಭವಿಸುವಂಥದ್ದು, ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಸಾವಿಗೆ ಒಳಗಾಗುವಂಥದ್ದು. ಹೀಗಾಗಿ ಇಡೀ ವಾತಾವರಣ ತುಂಬ ಆತಂಕ ಮತ್ತು ಕಲುಷಿತ ಆಗ್ತಾ ಇರುವಂಥದ್ದು ಇಲ್ಲಿ ಕಂಡುಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಇವತ್ತ ಇಡೀ ಅವನ ವಂಶ ಕಳ್ಕೊಳ್ತಾ ಇರುವಂಥ ಸತ್ತು ಹೋಗ್ತಾ ಇರುವಂತ ಕಾಣ್ತೀವಿ. ಸಾಮಾನ್ಯವಾಗಿ ಇವತ್ತೆಲ್ಲ ಈ ಆಧುನೀಕರಣದಿಂದ ನಗರೀಕರಣದಿಂದ ಇವತ್ತ ನಿಜಕ್ಕೂ ಕೂಡ ನಾವು ಮೂಲಭೂತ ವಸ್ತುಗಳಿಗೆ ಅಷ್ಟು ಆದ್ಯತೆ ಕೊಡದೆ ಬೇರೆ ಯಾವುದೋ ಆಡಂಬರದ ವಸ್ತುಗಳಿಗೆ ಆದ್ಯತೆ ಕೊಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಒಂದು ರೀತಿಯಿಂದ ದೊಡ್ಡ ತೊಂದರೆ ಆಗ್ತಾ ಇರುವಂಥದ್ದು ನಾವು ಕಾಣ್ತೀವಿ. ಅನೇಕ ಪ್ರಾಣಿ ಪಕ್ಷಿಗಳು ಸಹಜವಾಗಿ ಇವತ್ತ ಈ ಮೊಬೈಲ್ ಹಾವಳಿ ನಿಜಕ್ಕೂ ಅದರ ಒಂದು ಕಂಪನದಿಂದ ಬರುವಂಥ ಕಂಪನದಿಂದ ಅಲ್ಲಿ ಮನುಷ್ಯನಿಗೂ ತೊಂದರೆ ಆಗ್ತದೆ, ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಸಾವಿಗೆ ಒಳಗಾಗ್ತವೆ. ಅನೇಕ ಪಕ್ಷಿಗಳು ಇವತ್ತು ನಮ್ಗೆ ಕಾಣಿಸ್ತಾ ಇಲ್ಲ ರೀ, ಕಾಗೆಗಳು ಎಷ್ಟಿರ್ತಾ ಇದ್ವು ಅವೆಲ್ಲ ಇವತ್ತು ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲೋ ಬೆರಳೆಣಿಕೆಯ ರೀತಿ ಒಳಗೆ ಕಾಣಿಸ್ತಾ ಇರುವಂಥದ್ದು. ಇಂಥ ಎಲ್ಲ ತೊಂದರೆಗಳು ಕೂಡ ವ್ಯವಸ್ಥೆ ಒಳಗೆ ನಡೀತಾ ಇರುವಂಥದ್ದು. ಅದಕ್ಕೆ ಈ ಸ್ವಾರ್ಥ ರೀತಿ ಒಳಗೆ ಮನುಷ್ಯ ಬದುಕ್ತಾ ಇರೋದ್ರಿಂದ ಈ ಪ್ರಾಣಿ ಸಂಕುಲ ಮನುಷ್ಯ ಇವೆಲ್ಲವೂ ಕೂಡ ತೊಂದರೆ ಅನುಭವಿಸ್ತಾ ಇರುವಂಥದ್ದು ಕಂಡು ಬರ್ತದೆ. ಇಂಥ ಸಂದರ್ಭ ಒಳಗೆ 2000ಕ್ಕೆ ಇಳಿದಾಗ ಇಡೀ ಜಗತ್ತು ಬೆಚ್ಚಿ ಬೀಳ್ತದೆ. ಅಪರೂಪದ ಶಿವಮಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಕೂಡ ಸ್ಪಷ್ಟ ಆಗ್ತದೆ. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದುಬಿಡ್ತಾವ, ಆದರೆ ಸಮಯ ಮೀರಿರ್ತದ, ಅವುಗಳ ಬಗ್ಗೆ ಏನೂ ಕೂಡ ಮಾಡಲಾಗದಂಥ ಅಸಹಾಯಕತೆ ಎಲ್ಲರದೂ ಆಗಿರ್ತದೆ. ಯಾವಾಗಲೂ ಕೂಡ ನಾವು ಏನೇ ಮಾಡಬೇಕಾದಾಗ ಸಹಜವಾಗಿ ಸರಿಯಾದಂಥ ಸಮಯಕ್ಕೆ ನಾವು ಏನೇ ಕಾಯಕ ಇರಲಿ ಕೆಲಸ ಇರಲಿ ಅವಾಗಿಂದ ಅವಾಗೆ ಆ ಕೆಲಸ ಕಾರ್ಯಗಳು ಮುಗಿಸ್ತಾ ಹೋದಿ ಅಂದ್ರೆ ಅದು ಸುಗಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಬಹಳಷ್ಟು ಸಮಯ ಮೀರ್ತು ಅಂತಂದ್ರೆ ಅದಕ್ಕೆ ನಿಜಕ್ಕೂ ಕೂಡ ತಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಸಹಾಯಕತೆ ಸ್ಥಿತಿ ಒಳಗೆ ನಾವೆಲ್ಲ ಇರಬೇಕಾಗ್ತದೆ. ಹೀಗಾಗಿ ಸಮಯ ಮೀರ್ತು ಅಂದ್ರೆ ಅದು ಅನೇಕ ಜೀವ ಸಂಕುಲಗಳು ಕಣ್ಮರೆಯಾದವು. ಅದಕ್ಕೆ ಯಾವಾಗಲೂ ಕೂಡ ತುಂಬ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಗಿಡ ಮರ ಯಾವುದೇ ಕ್ಷೇತ್ರದೊಳಗೆ ಎಚ್ಚರಿಕೆ ಜಾಗೃತಿ ರಕ್ಷಣೆ ಇವೆಲ್ಲ ಮಾಡುವುದರ ಮೂಲಕ ನಾವು ಸಮಾಜದೊಳಗೆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಈ ನಿಟ್ಟಿನೊಳಗೆ ಈ ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಅನ್ನುವಂಥ ಒಂದು ಕಾಡಿನ ಬಗ್ಗೆ ಸಾಕಷ್ಟು ನಮಗೆ ಅಲ್ಲಿ ಅಭಿವೃದ್ಧಿ ಆಗ್ತದೆ, ಅನೇಕ ಜನರಿಗೆ ಉದ್ಯೋಗ ಸಿಗ್ತದೆ, ಒಳ್ಳೆ ವ್ಯವಸ್ಥೆ ಸಿಗ್ತದೆ, ಅದರಿಂದ ಆದಾಯ ಸಿಗ್ತದೆ. ಆದರೆ ಇನ್ನೊಂದು ಕಡೆ ಶುದ್ಧ ಗಾಳಿ ಅನ್ನುವಂಥದ್ದು ಕಳ್ಕೊತೀವಿ ನಾವು, ಶುದ್ಧ ಆಹಾರ ಸಿಗಲ್ರಿ, ಮತ್ತು ಅನೇಕ ಪ್ರಾಣಿ ಪಕ್ಷಿಗಳು ಇರ್ತಾವೆ ಅವೆಲ್ಲ ಸಾವಿನ ಅಂಚಿನಲ್ಲಿ ಇರ್ತಾವೆ, ಯಾಕಂದ್ರೆ ಅವಕ್ಕೂ ಕೂಡ ಆಹಾರ ಒಳ್ಳೆ ಶುದ್ಧ ನೀರು ಸಿಗೋದಿಲ್ಲ. ಯಾವಾಗಲೂ ಕೂಡ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ, ಇವೆಲ್ಲ ಸರಿ ಇದ್ದು ಅಂದ್ರೆ ಒಳ್ಳೆ ಆರೋಗ್ಯವಂತ ಪ್ರಾಣಿ ಪಕ್ಷಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭ ಒಳಗೆ ಈ ಶಿವಮಾಲದ ಕೋತಿಗಳು ಕೂಡ ಅವನತಿ ಅಂದರೆ ಕ್ಷೀಣಿಸ್ತಾ ಹೋದು ಧ್ವಂಸ ಅದು ಅನ್ನುವಂಥದ್ದು ಒಂದು ಕಡೆ. ಈ ರೀತಿ ಒಳಗೆ ಅಲ್ಲಿ ಬಹಳಷ್ಟು ಆ ಜೀವ ಸಂಕುಲಗಳ ಬೆಳಕಿಗೆ ಬಂದವು ಅನ್ನುವಂಥದ್ದು ಕಣ್ಮರೆ ಆದಂಥದ್ದು. ಹೀಗಾಗಿ ಆ ಸಮಯ ಮೀರಿತ್ತು, ಅವುಗಳ ಬಗ್ಗೆ ಏನೂ ಕೂಡ ಮಾಡಲಾದಂಥ ಅಸಹಾಯಕತೆ ಆ ಸ್ಥಿತಿ ಒಳಗೆ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದು ಕೂಡ ನಾವು ಕಂಡು ಬರ್ತದೆ. ಒಟ್ಟಾರೆ ವಾಲ್ಪರೆ ಅನ್ನುವಂಥ ಒಂದು ಕಾಡು ಬಹಳ ದೊಡ್ಡ ಕಾಡು, ಅದು ಕಾರ್ವೇರ್ ಮಾಸ್
ನಾಶ ಮಾಡುವುದರ ಮೂಲಕ ಚಹಾ ಗಿಡಗಳನ್ನು ನೆಡುವುದರ ಮೂಲಕ ಒಂದು ಕಡೆ ಆ ಸುತ್ತಮುತ್ತಲಿನ ಜನರಿಗೆ ಉದ್ಯೋಗವನ್ನು ಸಿಗ್ತದೆ ಮತ್ತು ಇನ್ನೊಂದು ಕಡೆ ಏಕಸ್ವಾಮ್ಯತೆ ಇಡೀ ಸಮಾಜದ ಸ್ವತ್ತು ಹಿಂಗಾಗಿ ಒಬ್ಬರ ಒಂದು ಸ್ವಾಧೀನಕ್ಕೆ ಒಳಗಾಗಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಇವೆಲ್ಲವೂ ಕೂಡ ಈ ಲೇಖನದ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಸಾಕಷ್ಟು ನಮಗೆ ಮಾಹಿತಿಯನ್ನು ಬೆಳಕು ಚೆಲ್ಲುವಂಥ ಒಂದು ಕೆಲಸ ಈ ಒಂದು ಲೇಖನದೊಳಗೆ ಮಾಡ್ತಾ ಇರುವಂಥದ್ದು ಒಟ್ಟಾರೆ ನಾವೆಲ್ಲರೂ ಕೂಡ ಎಲ್ಲೋ ಆಗ್ಯದ ಅಂತೇಳಿ ಇನ್ನೊಂದು ಮತ್ತು ನಮ್ಮ ಸುತ್ತಮುತ್ತಲೇ ಆ ಸಮಸ್ಯೆ ಆಗ್ಬೋದು ಆ ಕಡೆಯಿಂದ ಪ್ರಕೃತಿಯನ್ನು ಈ ಪರಿಸರವನ್ನು ಸ್ವಚ್ಛಂದವಾಗಿ ಇಟ್ಟುಕೊಳ್ಳಕ್ಕೆ ಗಿಡ ಮರಗಳನ್ನು ಉಳಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ ಇನ್ನೂ ಹೆಚ್ಚಿನ ಗಿಡ ಮರಗಳನ್ನು ನೆಡುವುದರ ಮೂಲಕ ನಾವೆಲ್ಲ ಒಳ್ಳೆಯ ವಾತಾವರಣ ಒಳ್ಳೆಯ ಸಮಾಜ ಒಳ್ಳೆಯ ಜನ ಅಲ್ಲಿ ರೂಪಿಸಿಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಇಟ್ಕೊಂಡುಕೊಳ್ತೇವೆ ಮುಂದಿನ ಭಾಗವನ್ನು ಇಲ್ಲಿ ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಬಹುದು.